ಜ್ಞಾನಾನಂದಮಯಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ರತ್ನಾಕರೋತ್ತುಂಗತರಂಗಜಾತಾ ವಿಲಾನಿಲಾಯಾಮವನಿಂ ಸ್ಫುನಂತಿ ರಾಚೂರಿ ವಂಶದ್ರುಮ ಜನ್ಮಭೂಮಿ ವಂದಾಮಹೆ ಶ್ರೀವರ ಕೂರ್ಮಭೂಮಿ ವಾಣೀಶ ಗೌರೀಶ ಸುತತ್ವಪಾನಾಂ ಸದಾಸ್ಮರೇಂದ್ರಿಯ ಪ್ರೇರಕಾನಾಂ ಜಗಾದಿ ಸರ್ವಾಗಮ ದರ್ಶಕಾಣಾಂ ವಿಷ್ಣುವ್ರತಾನಾಂ ಪದಮಾಶ್ರಯೇಹಂ ಸೀತಾ ಸಮೇತಾಮಲ ಮೂಲರಾಮ ವಾಸಿಷ್ಠ ಕೃಷ್ಣಾದಿ ಸಮರ್ಚಕಾಣಾಂ ಸನ್ಮೋದ ಸತ್ಯಾತ್ಮ ಯತೀಶ್ವರಾಣಾಂ ಜಗದ್ಗುರುಣಾಂ ಕಲಯೇ ಕಟಾಕ್ಷಂ ಶ್ರೀಸತ್ಪ್ರಮೋದಾಖ್ಯ ಸುಧಾಂಶು ವೃತ್ತಂ ಸತ್ಯಾತ್ಮಸಂಜ್ಞಾಮೃತದಂ ಶುದಾಬ್ಧಿಂ ಸತ್ಯಾಸ್ತ್ರ ಛಾತ್ರಾಮಲ ರತ್ನಗರ್ಭಂ ರಂಗಾರ್ಯವರ್ಯಂ ಪ್ರಣಮಾಮಿ ಮದ್ಗುರು. ಆಚಾರ್ಯರ ಪಾದಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಮಯಾವಕಾಶ ಅದು ಬಹಳ ಸಂಕುಚಿತವಾಗಿರುವುದರಿಂದ ಯತ್ಕಿಂಚಿತ್ ಪ್ರಯತ್ನವನ್ನು ಇಲ್ಲಿ ನಾನು ಮಾಡ್ತಾ ಇದ್ದೇನೆ. ವೇದವ್ಯಾಖ್ಯಾನೆ ಶ್ರೀಮನ್ ಮಧ್ವಾಚಾರ್ಯನ ವಿಶಿಷ್ಟಂ ಯೋಗದಾನಂ ಅಂತ ಹೇಳಿ ಮುಖ್ಯವಾದಂತಹ ಈ ಹೆಸರಿನಲ್ಲಿ ಇರುವಂತಹ ಅರ್ಥ ನಾವು ಗಮನಿಸಿದರೆ, ವೇದ ವ್ಯಾಖ್ಯಾನಕ್ಕೆ ಶ್ರೀಮದಾಚಾರ್ಯರ ವಿಶಿಷ್ಟ ಯೋಗದಾನ. ವಿಶಿಷ್ಟ ಅಂದರೆ ಏನರ್ಥ, ಏನ ಅಭಿಪ್ರಾಯದಲ್ಲಿ ಆ ವಿಶಿಷ್ಟ ಅಂತನೋ ಶಬ್ದವನ್ನ ಸೇರಿಸಿಕೊಂಡಿದ್ದೇವೆ ಅಂದರೆ, ಜಗತ್ತಿನಲ್ಲಿ ಇನ್ಯಾರೂ ಕೂಡ ಆ ತರಹದ ಒಂದು ಥಾಟ್ ಪ್ರೊಸೆಸ್ ಅನ್ನ ಆರಂಭ ಮಾಡದೇ ಇರಬೇಕು. ಹಾಗಿದ್ದಾಗ ಅದು ವಿಶಿಷ್ಟ ಯೋಗದಾನ ಅಂತ ಆಗತ್ತೆ. ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದು ಭಾಷ್ಯಕ್ಕೆ ಮಾತ್ರ. ಹಾಗಾಗಿ ಸಣ್ಣ ಗಡಿಗೆ ಪಾತ್ರೆ ಇಟ್ಟುಕೊಂಡು ನಾವು ಜಗತ್ತಿಗೆಲ್ಲ ನೀರನ್ನು ತುಂಬಿಕೊಡ್ತೇವೆ ಅನ್ನೋ ರೀತಿಯಲ್ಲಿ ಮಾಡಿದಾಗ ಆಗ್ತಾ ಇದೆ. ಋಗ್ಭಾಷೆ ಮಾತ್ರಕ್ಕೆ ವ್ಯಾಖ್ಯಾನ ಮಾಡಿ ವೇದ ವ್ಯಾಖ್ಯಾನಕ್ಕೆ ಇನ್ನಿತರರು ಮಾಡದೇ ಇರುವಂತಹ ಒಂದು ರೀತಿಯಲ್ಲಿ ವಿಶಿಷ್ಟವಾದಂತಹ ಯೋಗದಾನವನ್ನು ಶ್ರೀಮದಾಚಾರ್ಯರು ಮಾಡಿದ್ದಾರೆ ಅಂತ ನಾವು ಪ್ರತಿಜ್ಞೆ ಮಾಡ್ತಾ ಇರುವಾಗ, ಅಷ್ಟೇ ಒಂದು ಜಾಗರೂಕತೆಯಿಂದ ಯಾವ ರೀತಿಯಲ್ಲಿ ಆ ವಿಶಿಷ್ಟ ಅನ್ನುವಂತಹ ಪದಕ್ಕೆ ಸಾರ್ಥಕ್ಯ ಬರುತ್ತೆ ಅನ್ನೋ ರೀತಿಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಅದರ ಒಂದು ದಿಕ್ಕಿನಲ್ಲಿ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಈ ಅನುಸಂಧಾನದ ಒಂದು ರೂಪರೇಖೆಯನ್ನು ಮೊದಲು ಪರಿಚಯ ಮಾಡಿಬಿಡ್ತೇನೆ. ಇದರಲ್ಲಿ ಎಲ್ಲ ಅಂಶಗಳನ್ನ ನಾನು ವಿಸ್ತಾರವಾಗಿ ತಿಳಿಸುವ ಒಂದು ಅವಕಾಶ ಇಲ್ಲದೇ ಇರುವುದರಿಂದ ಪ್ರಾಯ ಮುಂದೆ ಅಧ್ಯಯನವನ್ನು ಮಾಡಬೇಕು ಅಂತನ್ನುವವರಿಗೆ, ಅಥವಾ ಅನುಸಂಧಾನದಲ್ಲಿ ಪ್ರವೃತ್ತರಾಗಬೇಕು ಅಂತನ್ನುವವರಿಗೆ, ಅಥವಾ ಈ ಒಂದು ಅನುಸಂಧಾನದಿಂದ ಇನ್ನು ಮುಂದೆ ಏನು ಮಾಡಬಹುದು ಅಂತ ಇದರ ದಿಗ್ದರ್ಶನವನ್ನು ಸ್ವೀಕಾರ ಮಾಡಿ ಮುಂದೆ ಅನುಸಂಧಾನವನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಅನುಸಂಧಾನದ ಒಂದು ಚೌಕಟ್ಟನ್ನು, ಅದನ್ನು ಏನು ತಿಳಿಸಬೇಕೋ ಅಲ್ಲ ತಿಳಿಸಿ ಆಗಿದೆ. ಆದ್ದರಿಂದ ನಾವೇನು ಹೊಸತನವನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡುವಂಥದ್ದಿಲ್ಲ. ಆದರೆ ಅಪ್ರಕಾಶಿತ ಪ್ರಕಾಶಕತ್ವ ಇವತ್ತು ಜಗತ್ತಿನಲ್ಲಿ ವಿದ್ವನ್ ಮಂಡಳಿಯಲ್ಲಿ ಇದು ಪ್ರಚಲಿತವಾಗಿಲ್ಲ, ಈ ಅಂಶವನ್ನು ಅವರು ಗಮನ ಕೊಟ್ಟು ನೋಡಿಲ್ಲ ಅಂಥ ಅನ್ನುವ ಅಂಶ ಯಾವುದಾದ್ರೂ ಇದ್ರೆ ಅದನ್ನು ಎತ್ತಿ ತೋರಿಸೋದು, ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಇದರಿಂದ ಆರಂಭ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಪೂಜ್ಯ ನಾಗಸಂಪಿಗೆ ಆಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ಇದನ್ನ ನಾನು ಉದ್ದೇಶ, ಈ ಒಂದು ಅನುಸಂಧಾನದ ಉದ್ದೇಶ ಏನಾಗಿರಬಹುದು ಅಂತನ್ನುವುದನ್ನು ಮೊದಲು ಖಚಿತಪಡಿಸಿಕೊಂಡಿದ್ದೇನೆ. ಆಮೇಲೆ ಅನುಸಂಧಾನದ ಅವಶ್ಯಕತೆ, ಈ ವಿಷಯದ ಬಗ್ಗೆ ಅನುಸಂಧಾನ ಆಗಬೇಕು, ಇದು ಅತ್ಯವಶ್ಯಕ ಅನ್ನೋದನ್ನು ನಾವು ಮೊದಲು ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತೆ. ಆಮೇಲೆ ಅನುಸಂಧಾನದ ಒಂದು ಸೋಪಾನಗಳನ್ನು ಸುದೀರ್ಘವಾದಂತಹ ಆಲೋಚನೆ ಮಾಡಬೇಕು, ಹಾಗಾಗಿ ಒಂದು ಪ್ಲಾನಿಂಗ್ ಇರಬೇಕು. ಆ ಆಲೋಚನೆಯಿಂದ ಒಂದು ಸೋಪಾನಗಳು ಯಾವ ರೀತಿಯಾಗಿ ನಾವು ಮುಂದುವರಿಸುತ್ತೇವೆ. ಆಚಾರ್ಯರು ಬಹಳ ಅನುಗ್ರಹ ಮಾಡಿದರು, ನಾಗಸಂಪಿಗೆ ಆಚಾರ್ಯರು ನಮಗೆ ವರ್ಕ್ಶಾಪ್ ಅಂತ ಮಾಡಿ ಅದರ ಒಂದು ಇದನ್ನೆಲ್ಲ ವಿವರಗಳನ್ನೆಲ್ಲ ತಿಳಿಸಿ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಮಾಡ್ತಿರ್ತೇವೆ. ಏನಾದರೂ ತಜ್ಞರು ಅನೇಕ ವಿದ್ಯಾರ್ಥಿಗಳಿಗೆ ಅನುಸಂಧಾನದ ತರಬೇತಿಯನ್ನು ನೀಡಿರುವಂತಹ ನುರಿತ ಪಂಡಿತರು ಬಂದು ನಮಗೆ ತಿಳಿಸಿದಾಗ ಇನ್ನಷ್ಟು ಅದರ ಒಂದು ವಿಶ್ವತೋಮುಖ ಅಧ್ಯಯನ ಮಾಡೋದಕ್ಕೆ ಯತ್ಕಿಂಚಿತ್ತು ಉಪಕಾರವಾಗುವಂತಹ ರೀತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನು ಮೀಟ್ ಆಗ್ತಾ ನಾವು ಮಾಡೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಅನುಸಂಧಾನದ ಸೋಪಾನಗಳು ಮತ್ತು ಅಪೂರ್ವತ, ಅಪೂರ್ವತ ಈ ಸಂಶೋಧನದ ಅಪೂರ್ವತ ಮತ್ತು ಈಗ ನಾವು ನೋಡಿದಂತೆ ವಿಶಿಷ್ಟ ಯೋಗದಾನ, ಇದು ಎರಡು ಮುಖವಾಗಿರುವಂತಹ ಅಪೂರ್ವತೆ. ಆಚಾರ್ಯರು ಸಾಕಷ್ಟು ವಿಶಿಷ್ಟ ಯೋಗದಾನ ಮಾಡಿದ್ದಾರೆ, ಆದರೆ ಅದನ್ನ ಉಳಿದವರು ಆಲ್ರೆಡಿ ಪ್ರಕಾಶ ಮಾಡಿದ್ದಾರೆ. ಅಂದಾಗಲೂ ಪ್ರಬಂಧಕ್ಕೆ ಅಪೂರ್ವತೆ ಇಲ್ಲ,
ಆಚಾರ್ಯರ ಒಂದು ಅಪೂರ್ವತೆ ಇದ್ದೇ ಇದೆ, ಅದನ್ನು ಯಾರು ಅಲಗಳಿಲಿಕ್ಕೆ ಬರೋದಿಲ್ಲ, ಪ್ರಪಂಚದ ಅಪೂರ್ವತೆ ಬರೋದಿಲ್ಲ. ಹಾಗಾಗಿ ಇನ್ನು ಮುಂದೆ ಆ ಒಂದು ಈ ಅಂಶದ ಪ್ರಕಾಶ ಅಷ್ಟು ಆಗಿರಬಾರದು, ಅಂತಹ ವಿಷಯ ಇರಬೇಕು, ಅದು ಅಪೂರ್ವತ. ಆಮೇಲೆ ಪ್ರಾಮಾಣಿಕತ, ನಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿಬಿಡೋದು ವಾಸಿ ಅಂತ ಆಮೇಲೆ ಕಲಿತಿದ್ದೇನೆ. ಮೊದಲೆಲ್ಲ ನಾವು ಏನಂದರೆ ಅದು ಗೊತ್ತು, ಇದು ಗೊತ್ತು ಅಂತ ನಾವು ಸುಮ್ಮನೆ ಇದು ಮಾಡಿಕೊಳ್ತಾ ಇರ್ತೇವೆ. ಆದರೆ ಇದು ಅಧ್ಯಯನದ ಒಂದು ಪ್ರಯೋಜನ ಏನು ಅಂದರೆ, ನನಗೇನೋ ಗೊತ್ತಿಲ್ಲ, ಕಲಿಬೋದು ಅಂತನೋ ಒಂದು ಪರಿಸ್ಥಿತಿಗೆ ಬರೋದೇನಿದೆ, ಅದು ಒಂದು ಅನುಸಂಧಾನದಿಂದ ಆಗುತ್ತೆ. ನಾವೆಲ್ಲಿದ್ದೇವೆ ಅನ್ನೋದನ್ನು ನಾವು ಅರ್ಥಿಕೊಳ್ಳಬಹುದು. ಹಾಗಾಗಿ ಉತ್ತರಾನುಸಂಧಾನಸ್ಯ ದಿಗ್ದರ್ಶನ, ಪ್ರಾಮಾಣಿಕವಾಗಿ ಸಮರ್ಪಣೆ, ಇಷ್ಟು ಈ ಅನುಸಂಧಾನದ ರೂಪರೇಷೆ. ಮೊದಲಿಗೆ ಉದ್ದೇಶದ ಬಗ್ಗೆ ತಿಳಿಸುವುದಾದರೆ, ಶ್ರೀಮದಾಚಾರ್ಯರ ವ್ಯಾಖ್ಯಾನಗಳನ್ನು, ಇಲ್ಲಿ ಋಗ್ಭಾಷ್ಯ ಮಾತ್ರ ಅಲ್ಲ, ಸಮಗ್ರ ಶ್ರೀಮದಾಚಾರ್ಯ ಗ್ರಂಥಗಳನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಅಲ್ಲಲ್ಲಿ ವೇದಗಳ ಬಗ್ಗೆ, ವೇದಾರ್ಥಗಳ ಬಗ್ಗೆ ಶ್ರೀಮದಾಚಾರ್ಯ ತಿಳಿಸಿದ್ದಾರೆ. ಕರ್ಮ ನಿರ್ಣಯ ಇರ್ಬೋದು, ವಿಷ್ಣುತತ್ವ ನಿರ್ಣಯ ಇರ್ಬೋದು, ಹೀಗಾಗಿ ಅನೇಕ ಗ್ರಂಥಗಳಲ್ಲಿ ಇದನ್ನು ತಿಳಿಸಿದ್ದಾರೆ. ಅದು ಕೇವಲ ಶ್ರೀಮದಾಚಾರ್ಯರ ಭಾಷ್ಯವನ್ನು ಅಷ್ಟೇ ನೋಡಿದರೆ ಅಧ್ಯಯನ ಪೂರ್ಣವಾಗಲಾರದು. ಅದಕ್ಕೆ ಉದ್ದೇಶದಲ್ಲಿ ನಾವು ಇತರ ವ್ಯಾಖ್ಯಾನ ಸಹ ತುಲನಾತ್ಮಕ ಅಧ್ಯಯನ, ಬೇರೆ ವ್ಯಾಖ್ಯಾನಗಳನ್ನು ನಾವು ನೋಡಿ ತುಲನಾತ್ಮಕವಾಗಿ ಇಲ್ಲಿ ಸಾಯಣಾಚಾರ್ಯರ ಒಂದು ಭಾಷೆ ಏನನ್ನಂತೆ, ಶ್ರೀಮದಾಚಾರ್ಯರ ಭಾಷೆ ಏನು, ಮುದ್ಗಲಾಚಾರ್ಯರ ಭಾಷೆ ಏನು, ವೆಂಕಟ ಮಾಧವರು ಏನಂದಿದ್ದಾರೆ, ಇನ್ನೂ ಪ್ರಾಚೀನರಾಗಿರುವಂಥವರು ಆನಂದ ಇವು ಮೊದಲಾದಂಥವರು ಭಾಷ್ಯಕಾರರು ಅವರೆಲ್ಲ ಏನಂದಿದ್ದಾರೆ, ಹೀಗೆ ಪ್ರತಿಯೊಬ್ಬ ಭಾಷ್ಯಕಾರರ ಮಾತುಗಳನ್ನು ನಾವು ವಿಮರ್ಶೆ ಮಾಡಿ ಆಗ ನಮಗೆ ವಿಶಿಷ್ಟ ಯೋಗದಾನದ ಒಂದು ಅನುಸಂಧಾನವನ್ನು ಮಾಡಿಕೊಳ್ಳುವಂತಹ ಒಂದು ಉದ್ದೇಶದ ಮೂಲಭೂತವಾಗಿ ಇದಕ್ಕೆ ಇರುವಂತಹದ್ದು. ಅನುಸಂಧಾನ ಯಾಕೆ ಬೇಕು ಅಂತನ್ನೋದು ಒಂದು ನಾವು ಮನದಟ್ಟು ಮಾಡಿಕೊಳ್ಳುವಂತಹದ್ದು. ಮೊಟ್ಟ ಮೊದಲನೇದಾಗಿ ವೇದಾರ್ಥ ಚಿಂತನೆಯನ್ನು ಮಾಡುವಾಗ ನಮಗೆ ನಿಂತ ನೀರಾಗಿರಬಾರದು, ನವೀನ ಪ್ರಕಾರಾಣಾಂ ಆವಿಷ್ಕರಣಂ ಅಂತ. ಅದು ಪ್ರಯತ್ನ ಪಟ್ಟಾಗ ಏನೋ ನಮಗೆ ಒಂದು ಈ ವಿಷಯ ಅಂಶ ಗೊತ್ತಾಗಬಹುದು, ಗೊತ್ತಾಗದೇ ಇದ್ರೆ ಏನು ಬೇಜಾರು ಪಡ್ಕೊಳ್ಬೇಕಾಗಿಲ್ಲ, ಗೊತ್ತಾದರೆ ಒಳ್ಳೆಯದು ಅಷ್ಟೇನೆ. ಆದ್ದರಿಂದ ಯಾವತ್ತೂ ಈ ವೇದಾರ್ಥ ಚಿಂತನೆಯಲ್ಲಿ ಇವತ್ತಿನ ಸಮಾಜದಲ್ಲಿ ನವೀನ ಪ್ರಕಾರಗಳನ್ನು ನಾವು ಏನಾದರೂ ಚಿಂತಿಸಬಹುದಾ, ಅದರ ಅನುಸಂಧಾನದ ಒಂದು ಕ್ರಮ ಇದು ಅವಶ್ಯಕವಾಗಿರುವಂಥದ್ದು. ಆದ್ದರಿಂದ ಯಾವುದೇ ಚಿಂತನೆ ಅನುಸಂಧಾನ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದು ಏನಾದರೂ ಯುನೀಕ್ ಕಾಂಟ್ರಿಬ್ಯೂಷನ್ ಇದರಲ್ಲಿ ನಾವು ಮಾಡಬಹುದು ಅನ್ನುವಂತಹ ಒಂದು ಹಂಬಲ. ಇನ್ನೊಂದು ಕಾರಣ ಅಂದರೆ ಈ ವಿಷಯವನ್ನು ನಾವು ಅನುಸಂಧಾನ ಮಾಡುವುದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಬಹುದು ಏನು ಅಂದರೆ, ಶ್ರೀಮದಾಚಾರ್ಯರ ಭಾಷ್ಯ ಸಾಯಣಾಚಾರ್ಯರ ಭಾಷ್ಯಕ್ಕಿಂತ ಮೊದಲಿತ್ತು. ಆದರೆ ಆಶ್ಚರ್ಯದ ವಿಷಯ ಅವರು ಅದನ್ನು ಉಲ್ಲೇಖನೆ ಮಾಡಿದರು. ಇಂತಹ ದೊಡ್ಡ ಭಾಷ್ಯಕಾರರನ್ನ ಉಲ್ಲೇಖ ಮಾಡದೇನೆ ಅದು ಹೇಗೆ ಸ್ಕಿಪ್ ಮಾಡಿದರು ಅಂದರೆ, ಆ ಕಾಲದಲ್ಲಿ ಅಷ್ಟು ಕಮ್ಯುನಿಕೇಶನ್ ಇರಲಿಲ್ಲ, ಹಾಗೆ ಇವರು ಪ್ರಸಿದ್ಧರಾಗಿರಲಿಲ್ಲ, ಹಾಗೇನಿಲ್ಲ, ಅವರೇನೆ ಷಡ್ದರ್ಶನ ಸಂಗ್ರಹದಲ್ಲಿ ಪೂರ್ಣ ಪ್ರತಿದರ್ಶನ ಅಂತ ಸ್ವೀಕಾರ ಮಾಡಿದ್ದಾರೆ. ಆದರೂ ಋಗ್ಭಾಷ್ಯವನ್ನ ಎಲ್ಲೂ ಕೋರ್ಟ್ ಮಾಡಿಲ್ಲ. ಇಲ್ಲಿ ಪೂರ್ವ ವ್ಯಾಖ್ಯಾನ, ಅವ್ರಿಗಿಂತ ಪೂರ್ವ ವ್ಯಾಖ್ಯಾನಕಾರರನ್ನ ಭಾಷ್ಯಕಾರರನ್ನ ಕೋರ್ಟ್ ಮಾಡ್ತಾ ಶ್ರೀಮದಾಚಾರ್ಯರನ್ನ ಕೋರ್ಟ್ ಮಾಡದೇ ಇರೋದು ಗಮನಾರ್ಹವಾದಂತಹ ವಿಚಾರ. ಹಾಗಾದ್ರೆ ಅಲ್ಲಿ ಏನಾದರೂ ನಮಗೆ ಅವಕಾಶ ಇದೆಯಾ ತಿಳ್ಕೊಳ್ಳೋದಕ್ಕೆ? ಕಾರಣ ಏನಾದರೂ ಪೊಲಿಟಿಕಲ್ ಅನ್ನೋದನ್ನು ಬಿಟ್ಟು, ಪೊಲಿಟಿಕಲ್ ರೀಸನ್ ಇರಬಹುದೇನೋ, ಆದರೆ ಅದು ಬಿಟ್ಟು ಯಾಕೆ ಆ ಥರದ ಒಂದು ಅನುಲ್ಲೇಖ ಆಗಿದೆ, ಅಥವಾ ಈಗ ಅದರ ಒಂದು ನಾವು ಏನು ಸರಿಪಡಿಸಬಹುದು? ಇವತ್ತಿನ ವಿದ್ವಾಂಸರು ಸಾಯಣ ಭಾಷ್ಯವನ್ನೇ ಎಲ್ಲರೂ ಇಟ್ಕೊಳ್ಳೋದು, ಪ್ರಾಯ ಎಂಟೈರ್ ವೆಸ್ಟರ್ನ್ ವರ್ಲ್ಡ್ ಸಾಯಣ ಭಾಷ್ಯವನ್ನು ಅವಲಂಬಿಸಿಕೊಂಡು ಎಲ್ಲ ಅರ್ಥಗಳನ್ನು ಮಾಡಿಕೊಂಡಿದೆ. ಆದರೆ ಆಶ್ಚರ್ಯ, ಸಾಯಣ ಭಾಷ್ಯವನ್ನು ಇವತ್ತಿನ ವಿದ್ವಾಂಸರು ಕೂಡ ಸಾಯಣ ಭಾಷೆಗಳು ಸಾಕಷ್ಟು ತಪ್ಪುಗಳಿವೆ, ಅನೇಕ ಅನುಪಪತ್ತಿಗಳಿವೆ, ಅವರೇ ಒಪ್ಪುತ್ತಾರೆ, ಅದರಲ್ಲೇನು ಮುಚ್ಚಿ ಹೇಳುವಂಥ ವಿಚಾರಗಳು ಸಾಯಣ ಭಾಷೆ ಅನೇಕ ದೋಷಗಳಾಗಿವೆ ಅಂತ. ಇನ್ನೊಂದು ವಿಚಾರವನ್ನು ತಿಳಿಸ್ತಾರೆ ಸಾಯಣ ಭಾಷ್ಯದ ಬಗ್ಗೆ, ಸಾಯಣಾಚಾರ್ಯ ಒಬ್ಬರೇ ಬರೆದದ್ದಲ್ಲ ಅಂತ, ಅಂದರೆ ಒಂದು ಗ್ರೂಪ್ ಆಫ್ ಸ್ಕಾಲರ್ಸ್ ಹೆಡೆಡ್ ಬೈ ಸಾಯಣಾಚಾರ್ಯ ಆಸ್ ರಿಟನ್ ಅಂತ ಹೇಳಿ ಒಂದು ಪ್ರಪೋಸಿಷನ್. ಯಾಕಂದರೆ ಈ ಥರದ ಮತ್ತೆ ಜಾಗರೂಕತೆ, ಸಾಯಣಾಚಾರ್ಯರು ಒಳ್ಳೆ ಪ್ರತಿಷ್ಠಿತ ವಿದ್ವಾಂಸರು, ಅವರು ಈ ಥರದ ಇದನ್ನು ಮಾಡಲಾರರು. ಹಾಗಾದರೆ ಪ್ರಾಯ ಒಂದು ಗ್ರೂಪ್ ಆಫ್ ವಿದ್ವಾಂಸರು ರಾಜರ ಒಂದು ಆಜ್ಞೆಯ ಮೇರೆಗೆ ವೇದದ ಅರ್ಥವನ್ನು ಅವರು ಬರೆದಿಟ್ಟು ಈ ಥರದ ಕ್ವಾಡಿಫೈ ಮಾಡಿದ್ದಾರೆ ಅಂತ ಅನ್ಬಹುದು. ಅಂತೂ ಈ ಅನೇಕ ವಿಷಯಗಳಲ್ಲಿ ಸಣ್ಣದೇ ಆದಂತಹ ವಿಚಾರ ಇರ್ಬೋದು, ಸ್ವಲ್ಪ ದೊಡ್ಡದೇ ವಿಚಾರ ಇರ್ಬೋದು, ಕೆಲವೊಂದು ಹಾಗೆ ಓವರ್ಲುಕ್ ಆಗಿದೆ ಸಾಯಣ ಭಾಷೆಯಲ್ಲಿ. ನಮಗೆ ಗ್ಲೇರಿಂಗ್ ಬಹಳ ಏನು ಡೀಪ್ ಅಧ್ಯಯನ ಬೇಕಿಲ್ಲ, ನಮಗೆ ಕಾಣುತ್ತೆ. ಇದರ ಒಂದು ಗುಣದಲ್ಲಿ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಒಂದು ಗುಣವತ್ತ
ನಾವು ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯವಾದರೆ, ಅಂದರೆ ಯಾವ ಅಂಶದಲ್ಲಿ ನಮಗೆ ಸಾಯಣಾದಿ ಭಾಷೆಗಳಲ್ಲಿ ಸ್ಖಾಲಿತ್ಯ ಕಾಣುತ್ತೋ ಆ ಅಂಶದಲ್ಲಿ ಶ್ರೀಮದಾಚಾರ್ಯರ ಒಂದು ವ್ಯಾಖ್ಯಾನ ಅದು ಏನಾದರೂ ನಮಗೆ ಅಪೂರ್ವವಾದಂತಹ ಅರ್ಥವನ್ನು ನೀಡ್ತಾ ಇದ್ರೆ, ಅದ್ಭುತವಾದಂತಹ ವೇದಾರ್ಥವನ್ನು ಆವಿಷ್ಕಾರ ಮಾಡ್ತಾ ಇದ್ರೆ, ಇವತ್ತಿನ ಸಮಾಜಕ್ಕೆ ನಾವು ಆಚಾರ್ಯ ಶ್ರೀಮದಾಚಾರ್ಯ ಸಂತನೇ ಜನ್ಮ ಜನ್ಮನೆ ಬರೀ ಹೇಳ್ತೀವಿ, ಅದು ಇದೊಂದು ದೊಡ್ಡ ಒಂದು ಸೆಲೆಬ್ರೇಷನ್. ಆಹಾ, ಇಂತಹ ವಿಷಯದಲ್ಲಿ ಶ್ರೀಮದಾಚಾರ್ಯರದ್ದು ಒಂದು ಯುನಿಕ್ ಕಾಂಟ್ರಿಬ್ಯೂಷನ್ ಆಗಿದೆ. ಎಲ್ಲಿ ನಾವು ಹೇಳ್ತಿರ್ತೀವಿ ಶುದ್ಧಂ ಪ್ರಮಾಣಂ ಸಮೇ ಅಂತ, ಅಂತಹ ಶ್ರೀಮದಾಚಾರ್ಯರ ಒಂದು ಶುದ್ಧ ಪ್ರಾಮಾಣಿಕತೆ ಇಲ್ಲಿ ನಮಗೆ ಎದ್ದು ಕಾಣುತ್ತೆ. ಅಂತಹ ಅಂಶಗಳನ್ನ ಗುರುವಾರಂತ ಹೇಳಿದ ಒಂದೆರಡು ಅಂಶಗಳನ್ನ ಇಲ್ಲಿ ನಾನು ಅದರ ಒಂದು ಪ್ರಸ್ತುತಪಡಿಸ್ತೇನೆ. ಈ ವೇದ ವ್ಯಾಖ್ಯಾನ ಪ್ರಕಾರದ ತುಲನಾತ್ಮಕವಾದಂತಹ ಅಧ್ಯಯನ ಇದು ಅವಶ್ಯಕ ಆಗ್ತಾ ಇದೆ. ಇನ್ನೊಂದು ಮುಖ ಅವರು ಪ್ರಾಯ ಏನೇನೋ ಮೊದಲು ಒಂದು ಡಾಕ್ಯುಮೆಂಟರಿ ತೋರಿಸಿದ್ರು, ಅದರಲ್ಲಿ ಪ್ರಾಯ ನನಗೆ ಹೆಚ್ಚು ಸಂಬಂಧವಾಗಿರುವಂತಹದ್ದು ಏನಂದ್ರೆ ಪಾಶ್ಚಾತ್ಯ ಅನುಸಂಧಾನ ಸಮೀಕ್ಷೆಯಲ್ಲಿ ನಂದು ಏನಾದರೂ ಕಾಂಟ್ರಿಬ್ಯೂಷನ್ ಆಗಬಹುದು ಅಂತ. ಯಾಕಂದ್ರೆ ಪಾಶ್ಚಾತ್ಯರಿಗೆ ಒಂದು ಆಯುಧ ಇದೆ, ಇಂಗ್ಲಿಷ್ ಅನ್ನುವಂತಹ ಒಂದು ದೊಡ್ಡ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಅಲ್ಲ, ನ್ಯೂಕ್ಲಿಯರ್ ವೆಪನ್ ಬ್ರಹ್ಮಾಸ್ತ್ರ ನಮ್ದಾಗ ಅಂತೂ ಅಂತಹ ಒಂದು ದೊಡ್ಡ ಆಯುಧ ಹೊರತಿದೆ. ಅವರದ್ದು ಒಂದು ಪರಂಪರೆ ಬೆಳೆಸ್ಕೊಂಡ್ಬಿಟ್ಟಿದೆ, ಚಿಂತನಾ ಪದ್ಧತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ, ಕ್ವಾಲಿಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವು ಅವ್ರು ಏನಾದರೂ ಕೂಡ ಕ್ಷೇಪೈ ಕ್ಷಿಪ್ತೈ ಪರೀಕ್ಷಿತಮ್ ಅಂತ ಅನ್ಬೇಕಂತಂದ್ರೆ ನಾವು ಇಂಗ್ಲಿಷ್ನಲ್ಲಿ ಬರೀಬೇಕು, ಅದರಲ್ಲಿ ಒಂದು ಪ್ರೌಢ ಭಾಷೆಯಲ್ಲಿ ಬರೀ. ಹಾಗೆ ಇಂಗ್ಲಿಷ್ನಲ್ಲಿ ನಾನು ಏನೋ ಪುಸ್ತಕ ಪ್ರಿಂಟರ್ನು ಉಪಯೋಗ ಆಗೋದಿಲ್ಲ. ಅಕಾಡೆಮಿಕ್ ಒಂದು ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗುವ ಥರದ ನಾವು ಪ್ರಬಂಧಗಳನ್ನು ಬರೀಬೇಕು, ಅದು ರಿಸರ್ಚ್ ಜರ್ನಲಲ್ಲಿ ಪಬ್ಲಿಷ್ ಆಗಬೇಕು, ಅದಕ್ಕೆಲ್ಲನೂ ಒಂದು ಸ್ಟೇಟಸ್ ಇದೆ, ಮರ್ಯಾದೆ ಇದೆ, ಸ್ಥಾನ ಇದೆ, ದೊಡ್ಡ ದೊಡ್ಡ ಚಿಂತಕರಿದ್ದಾರೆ. ಹಾಗಾಗಿ ಆ ಪಾಶ್ಚಾತ್ಯ ಅನುಸಂಧಾನ ಸಾಕಷ್ಟು ಮುಂದೆ ಬೆಳೆದಿದೆ. ಅದರಿಂದ ಆಗುವ ಉಪಕಾರಗಳೆಷ್ಟು ಅಪಕಾರಗಳೆಷ್ಟು ಅನ್ನೋದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ಇದರಲ್ಲಿ ನಾನು ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಪಟ್ಟಿದ್ದೇನೆ. ಯಾವ ಯಾವ ಪಾಶ್ಚಾತ್ಯ ಚಿಂತಕರ ವಿಮರ್ಶೆಯನ್ನು ನಾನು ಮಾಡಬೇಕು ಅಂತ ಇಟ್ಟುಕೊಂಡಿದ್ದೆ, ಬೇಸಿಸ್ ಮಾಡಿಕೊಂಡು ನಾನು ಮುಂದುವರೆಯಬಹುದು ಅನ್ನುವಂತಹದ್ದು. ಇದು ಪಾಶ್ಚಾತ್ಯ ಅನುಸಂಧಾನದ ಸಮೀಕ್ಷೆಯ ವಿಷಯ, ಅಪೂರ್ವತೆಯ ವಿಷಯ. ಈ ವಿವಿಧ ಭಾಷೆಗಳ ಒಂದು ಅಧ್ಯಯನವನ್ನು ಮಾಡುವುದರಲ್ಲಿ ನಾವು ಒಂದು ಕ್ರಮವನ್ನು ಅನುಸರಿಸಿಕೊಳ್ಳಬೇಕಾಗತ್ತೆ. ಪ್ರಾಚೀನ ಭಾಷ್ಯ ವಿಮರ್ಶೆ, ಪ್ರಾಚೀನ ಭಾಷ್ಯಕಾರರು ಯಾಸ್ಕ ಮೊದಲಾದಂತಹವರು ಅವ್ರದ್ದೇನು ವಿಮರ್ಶೆ ಮಾಡೋದಕ್ಕೆ ಇರುತ್ತೆ ಅಂತ ನೀವು ಕೇಳ್ತೀರಿ, ಆದರೆ ಇದಕ್ಕಿಂತಲೂ ಪ್ರಾಚೀನವಾದ ವ್ಯಾಸ ನಿರುಕ್ತಿಗಳು ಇವೆ. ಹಾಗಾಗಿ ವ್ಯಾಸ ನಿರುಕ್ತಿಯ ಒಂದು ದೃಷ್ಟಿಕೋನದಿಂದ ಯಾಸ್ಕ ನಿರುಕ್ತಿಯಲ್ಲಿ ಏನಾದರೂ ಎಲ್ಲವೂ ಸರ್ವತಃ ಗ್ರಾಹ್ಯವಾಗಿದೆಯಾ, ಕೆಲವೊಂದು ಕಡೆ ವ್ಯಾಸ ನಿರುಕ್ತಿ ಏನಾದರೂ ಪ್ರತ್ಯೇಕವಾಗಿ ನಮಗೆ ತಿಳಿಸ್ತಾ ಇದೆಯಾ ಇತ್ಯಾದಿಯಾಗಿ ನಮಗೆ ಅಧ್ಯಯನ ಮಾಡುವಂತಹ ಅವಕಾಶ. ಅರ್ವಾಚೀನ ಭಾಷೆ ವಿಮರ್ಶೆಗಾಗಲೇ ಹೇಳಿದಂತೆ ಸಾಯಣರು ಮೊದಲಾದಂಥವರದ್ದು, ಪಾಶ್ಚಾತ್ಯ ವಿಮರ್ಶಾ, ಹೀಗೆ ಈ ಪ್ರಕಾರವಾಗಿ ನಾವು ಮುಂದುವರಿತೇವೆ. ಪಾಶ್ಚಾತ್ಯರು ನಮಗೆ ಶ್ರೀಮದಾಚಾರ್ಯರ ಮೇಲೆ ಹೇರಿದ ಒಂದು ದೊಡ್ಡ ಒಂದು ಅಪವಾದ ಏನು ಅಂದ್ರೆ, ಇದು ಅಪ್ರಸಿದ್ಧ ಶ್ರುತಿಗಳನ್ನು ಬಹಳಷ್ಟು ಕೋಟ್ ಮಾಡ್ತಾರೆ, ಅದು ಎಲ್ಲೂ ಸಿಗೋದೇ ಇಲ್ಲ, ಈಗ ಉಪಲಭ್ಯಮಾನವಾದ ವೇದಗಳಲ್ಲಿ ಇರೋದಿಲ್ಲ. ಹಾಗಾದ್ರೆ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ ಕೆಲವರು, ಹಾಗಾದ್ರೆ ಇದೆಲ್ಲವೂ ಆಚಾರ್ಯರೇ ಕಪೋಲ ಕಲ್ಪಿತವಾಗಿ ಬರೆದಿರೋದು, ತಮ್ಮ ಸಿದ್ಧಾಂತಕ್ಕೆ ಬೇಕಾಗುವಂತಹ ಪುಷ್ಟಿ ಕೊಡುವಂತಹ ಅಂಶಗಳನ್ನ ಏನೇನೋ ಹೆಸರುಗಳನ್ನು ಇಟ್ಟು ತಾವೇ ಬರೆದಿದ್ದಾರೆ ಅಂತ ಹೇಳಿ ಒಂದು ಆಕ್ಷೇಪ. ಬ್ರಹ್ಮತರ್ಕ ಅಂತಾರೆ, ಅದು ಎಲ್ಲಿದೆ, ಯಾವ ಗ್ರಂಥವೂ ಸಿಗೋದಿಲ್ಲ ನಮಗೆ, ಇದನ್ನು ತಾವೇ ಬರ್ಕೊಂಡಿದ್ದಾರೆ, ಹೆಸರು ಬ್ರಹ್ಮತರ್ಕ ಅಂತ ಒಂದು ಇಟ್ಟು ಅವರಿಗೆ ಬೇಕಾಗಿರುವ ಪ್ರಮೇಯದಲ್ಲಿ ಅದನ್ನು ತುಂಬಿಕೊಂಡಿದ್ದಾರೆ ಅಂತ ಆಕ್ಷೇಪ. ಆಮೇಲೆ ಕೆಲವರು ಆಧುನಿಕ ವಿದ್ವಾಂಸರು ಜೈನ ಮತ ಪ್ರಭಾವ ಇದೆ, ಕ್ರಿಶ್ಚಿಯನ್ ಮತ ಸೈಡನ್ ಬೋಸ್ ಅಂತ ನೀವು ಕೇಳಿರ್ತೀರಿ, ಅವರೆಲ್ಲ ಜೈನ ಮತ ಪ್ರಭಾವ ಇದೆ, ಕ್ರಿಶ್ಚಿಯನ್ ಮತ ಪ್ರಭಾವ ಎಲ್ಲ ಸುಳ್ಳದು ಬಟ್ ಜೈನ ಮತ ಪ್ರಭಾವ ಆಗಿರಬಹುದು ಅಂತ. ಹಾಗಾಗಿ ಈ ದೃಷ್ಟಿಕೋನದಿಂದ ನಾವು ನೋಡಬೇಕಾಗತ್ತೆ. ನೆಕ್ಸ್ಟ್ ಇದೆಲ್ಲ ನಾವು ನೋಡಿ ಮತ್ತೆ ಮಾಧ್ವ ವ್ಯಾಖ್ಯಾನದ ಒಂದು ವೈಶಿಷ್ಟ್ಯವನ್ನು ನಾವು ತಿಳಿಸೋದಾದ್ರೆ, ಆಚಾರ್ಯರು ಅನೇಕ ಪ್ರಾಚೀನ ನಿರುಕ್ತಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ವ್ಯಾಸ ನಿರುಕ್ತಿ, ವೈದಿಕ ನಿರುಕ್ತಿ, ವೇದವೇ ಅದು ತನ್ನ ಶಬ್ದಗಳಿಗೆ ನಿರ್ವಚನೆ ಮಾಡಿಕೊಂಡಿದೆ, ವೇದವ್ಯಾಸ ದೇವರು ತನ್ನ ಶಬ್ದಗಳಿಗೆ ಈ ವೇದ ವೇದಕ್ಕೆ ನಿರ್ವಚನೆ ಕೊಟ್ಟಿದ್ದಾರೆ. ಹೀಗಾಗಿ ಅನೇಕ ನಿರುಕ್ತಿಗಳಿವೆ. ಯಾಸ್ಕ ನಿರುಕ್ತಿ ವರ್ಷನ್ ಇಸ್ ನಾಟ್ ಫೈನಲ್, ಅಲ್ಲೇನಾದರೂ ಇದು ಮಿಸ್ಟೇಕ್ಸ್ ಆಗಬಹುದು, ಅದನ್ನು ನಾವು ವ್ಯಾಸ ನಿರುಕ್ತಾದಿಗಳಿಂದ ಅರ್ಥ ಮಾಡಿಕೊಳ್ಳಬೇಕು ಅಂತ. ಆಮೇಲೆ ಇನ್ನೊಂದು ಮಹತ್ವಪೂರ್ಣವಾದ ಅಂಶ ನಾನು ಸದೃಷ್ಟಾಂತವಾಗಿ ಇಲ್ಲಿ ನಿಮಗೆ ತೋರಿಸುವಂತಹದ್ದು, ಅನುಕ್ರಮಣಿಕ
ಅಂತ ಏನು ವೇದಗಳಿಗೆ ಯಾವ ದೇವತೆ ಈ ಒಂದು ಸ್ತುತ್ಯವ ಈ ಮಂತ್ರದಿಂದ ಈ ಸ್ತುತಿಯಿಂದ ಯಾವ ದೇವತೆ ಸ್ತುತ್ಯ ಆಗ್ತಾ ಇದೆ ಅನ್ನೋದು ಇವಾಗ ಒಂದು ಸೂಕ್ತ ಇರಬಹುದು, ಸೂಕ್ತದ ಒಂದೆರಡು ಋಕುಗಳಿರ್ಬೋದು, ಅದಕ್ಕೆ ಒಂದು ದೇವತೆ ಅಂತ ವಿಂಗಡಣೆ ಇರುತ್ತೆ. ಅದನ್ನ ನೀವು ನೋಡಿರ್ತೀರಿ, ಸಂಧ್ಯಾವಂದನೆ ಮಂತ್ರಗಳಲ್ಲೂ ಇರುತ್ತೆ, ಮತ್ತೆ ಎಲ್ಲ ರೀತಿ ಪುರುಷ ಸೂಕ್ತ ಇದ್ದ ದೇವತಾ ನಾರಾಯಣೋ ದೇವತ ಅಪೋ ದೇವತ ಹೀಗೆಲ್ಲ ಹೇಳ್ತಿರ್ತ. ಇಡೀ ಸೂಕ್ತಕ್ಕೆ ಇರೋದು ಒಂದೇ ದೇವತೆ ಇರ್ಬೋದು ಅಥವಾ ಒಂದೊಂದು ಋಕುಗೆ ಇರ್ಬೋದು, ಪ್ರತ್ಯೇಕವಾಗಿರ್ಬೋದು. ಇದನ್ನೆಲ್ಲ ನಮಗೆ ತಿಳಿಸೋದು ಅನುಕ್ರಮಣಿಕ ಗ್ರಂಥ, ಅದರಲ್ಲಿ ಈ ಮಂತ್ರದಕ್ಕೆ ಇಂತಹ ದೇವತೆ ಅಂತ ಈಗ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಪ್ರಿಂಟ್ ಅಲ್ಲಿ ನಾನು ತೋರಿಸ್ತೇನೆ ಅದನ್ನ. ಅದರಲ್ಲಿ ನಮಗೆ ಆ ಮೇಲ್ಗಡೆನೆ ಒಂದನೇ ಋಕು ಈ ದೇವತೆ, ಎರಡು ಮೂರು ಈ ದೇವತೆ ಅಂತ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ. ನಾವು ಅದನ್ನು ಫಾಲೋ ಮಾಡಿ ಪ್ರಿಂಟೆಡ್ ಬುಕ್ ಅನ್ನು ಫಾಲೋ ಮಾಡಿಬಿಡ್ತೀವಿ. ಅಲ್ಲಿ ಏನು ತೊಂದರೆಗಳಾಗ್ತಾ ಇವೆ ಅಂತ ನಾನು ತೋರಿಸ್ತೇನೆ. ಆಮೇಲೆ ಒಟ್ಟಾರೆ ವೇದಾರ್ಥದ ಬಗ್ಗೆ ಒಂದು ಚೆನ್ನಾಗಿ ಒಂದು ನಿರ್ಣಯ, ವೇದಾರ್ಥದ ಒಂದು ನಿಷ್ಕೃಷ್ಟವಾಗಿರುವಂತಹ ಒಂದು ಪ್ರಕಾಶನ. ನಿಮ್ಮೆಲ್ಲರಿಗೂ ತಿಳಿದಂತೆ ಆಗಲೇ ನಾನು ಇದರ ಹೆಚ್ಚು ವಿಸ್ತಾರ ಮಾಡುವುದಿಲ್ಲ. ಸರ್ವ ವೇದಗಳು ವಿಷ್ಣು ಪಾರಮ್ಯವನ್ನೇ ಹೇಳಿಕೊಡುವುದರಲ್ಲಿ ಮುಖ್ಯ ತಾತ್ಪರ್ಯವುಳ್ಳವುಗಳಾಗಿವೆ. ಇದು ಪ್ರತ್ಯೇಕವಾಗಿ ನಾನು ಉಪಪಾದನೆ ಇಲ್ಲಿ ಮಾಡಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೇನೆ. ವಿಶಿಚ್ಛಂದೋ ದೇವತಾ ಜ್ಞಾನ ಇದು ಅತ್ಯಂತ ಅವಶ್ಯಕ. ಇದರಲ್ಲಿ ಪ್ರಾಯ ಅನೇಕ ವಿಷಯಗಳಿವೆ, ಒಂದೊಂದು ಒಂದು ಪ್ರಬಂಧ. ಹಾಗಾಗಿ ನಾನು ಪ್ರತ್ಯೇಕವಾಗಿ ಇದನ್ನೆಲ್ಲವನ್ನು ಇಲ್ಲಿಗೆ ಟಚ್ ಮಾಡ್ತಾ ಇಲ್ಲ, ಬಟ್ ಒಂದು ತಿಳಿಸ್ತಾ ಇದೆ ನಿಮ್ಗೆ ಅಪೂರ್ವತೆ ಶ್ರೀಮದ್ ಆಚಾರ್ಯರ ಮತ್ತೊಂದು ವ್ಯಾಖ್ಯಾನ ವೈಶಿಷ್ಟ್ಯ ಇಷ್ಟು ಅಂಶಗಳಲ್ಲಿದೆ, ಇಷ್ಟು ಅಂಶಗಳಲ್ಲೂ ಇದೆ. ನಾವು ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಪ್ರಬಂಧದ ಒಂದು ಸಮಾವಲೋಕನೆಯನ್ನು ಮಾಡಿದಾಗ ಶ್ರೀಮದ್ ಆಚಾರ್ಯ ಇಷ್ಟು ವಿಷಯಗಳಲ್ಲಿ ಅಪೂರ್ವವಾಗಿರುವಂತಹ ಒಂದು ವಿಶಿಷ್ಟ ಯೋಗದಾನವನ್ನು ನೀಡಿದ್ದಾರೆ ಅಂತ ನಾವು ತಿಳಿಯಬಹುದು. ನನ್ನ ಒಂದು ಪರೀಕ್ಷೆಯಲ್ಲಿ ಅಲ್ಲಿನ ಅವರು ಗೋರಖ್ಪುರ್ ಇಂದ ಬಂದು ಶುಕ್ಲಾ ಅಂತ ಹೇಳಿ ಅವರು ಒಂದು ಪ್ರಶ್ನೆ ಕೇಳಿದರು. ಎಲ್ಲ ಆಯಿತು, ಪ್ರತಿಯೊಂದು ಪೇಜ್ ಪೇಜ್ಗೂ ಪ್ರಶ್ನೆಗಳನ್ನೆಲ್ಲ ಕೇಳಿ ಕೊನೆಗೆ ಒಂದು ಪ್ರಶ್ನೆ ಕೇಳಿದರು. ಪುಸ್ತಕ ಮುಚ್ಚಿ ಕೇಳಿದ ಪ್ರಶ್ನೆ ಏನಿದೆ, ಒಂದು ಮಾತಿನಲ್ಲಿ ಶ್ರೀಮದ್ ಆಚಾರ್ಯರು ವಿಶಿಷ್ಟ ಯೋಗದಾನ ಇದೆ ಅನ್ನೋದಕ್ಕೆ ಏನಾದರೂ ಹೇಳಿ ನಾನು ಸೈನ್ ಮಾಡ್ತೇನೆ ಅಂತ. ಇಷ್ಟೆಲ್ಲ ಹೇಳಿದೀನಿ ನಾನು ಈಗ ಹೇಳಬೇಕು ಅಂತ, ಅದಕ್ಕೆ ನನಗೆ ಅರ್ಥ ಆಗಿಲ್ಲ, ಸಾಕಷ್ಟಿದೆ. ಬಟ್ ಇವಾಗ ಅವರು ಒಪ್ಪುವಂಥದ್ದು ಹೇಳಬೇಕು, ಅವರಿಗೆ ಅನಿಸ್ಬೇಕು ಹಾ ಇದಿದೆ ಅಂತ. ನಾನು ಮನಸ್ಸಿಗೆ ವಿಚಾರಗಳು ಬಂದು ಆಧ್ಯಾತ್ಮಿಕವಾದ ಭಾಷ್ಯ ಅಂತ ಅವರು ತಕ್ಷಣ ಅದನ್ನು ಹೇಳಿಬಿಡ್ಬೋದು. ಆಧ್ಯಾತ್ಮಿಕವಾದಂತಹ ಅರ್ಥಗಳನ್ನು ಯಾಸ್ಕರು ಸೂಚನೆ ಮಾಡಿದ್ದಾರೆ, ಸಾಯಣರು ಸೂಚನೆ ಮಾಡಿದ್ದಾರೆ. ಆದ್ದರಿಂದ ಇದು ನಿಮ್ಮ ಪ್ರತ್ಯೇಕವಾದ ಆಚಾರರ ಕೊಡುಗೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಅವರು ಅದರ ಬಗ್ಗೆ ಒಂದು ಫೈನಲ್ ಮಾತನ್ನು ಅವ್ರು ಇಟ್ಕೋಬೋದು. ಐ ಆಮ್ ಎ ಸ್ಟೂಡೆಂಟ್ ಎಕ್ಸಾಮಿನರ್ ಅನ್ನೋ ದೃಷ್ಟಿಯಿಂದ, ಆದ್ದರಿಂದ ನಾ ರಿಸ್ಕ್ ತಗೊಂಡಿಲ್ಲ. ದೋ ನಾನು ಇಲ್ಲಿ ನನ್ನ ಸಿನಾಪ್ಸಿಸ್ಟಲ್ಲಿ ನಾನು ಪ್ರತಿಪಾದನೆ ಮಾಡ ಆಧ್ಯಾತ್ಮಿಕ ಭಾಷೆ ದೊಡ್ಡ ಕೊಡುಗೆ ಇದು ಶ್ರೀಮದ್ ಆಚಾರ್ಯರದ್ದು, ಯಾರೂ ಮಾಡಿಲ್ಲ. ಆಚಾರ್ಯರು ಆದ ಮೇಲೇ ಆ ಎಲ್ಲ ಅಂದರೆ ಅದಕ್ಕೆ ಆಚಾರ್ಯರ ಮಾರ್ಗದರ್ಶನದಲ್ಲಿ ಈ ತ್ರಿಭಾಷ್ಯಕಾರರಲ್ಲಿ ಆಧ್ಯಾತ್ಮಿಕ ಅರ್ಥಕ್ಕೆ ಒತ್ತು ಕೊಟ್ಟಿರುವಂತಹ ಪ್ರಥಮ ಭಾಷ್ಯಕಾರರು ವ್ಯಾಖ್ಯಾನಕಾರರು ಅಂದ್ರೆ ಶ್ರೀಮದ್ ಆಚಾರ್ಯ. ಪ್ರಾಚೀನ ಅನೇಕ ಗ್ರಂಥಗಳನ್ನು ಅವರು ಮತ್ತೆ ಪುನರುಜ್ಜೀವನಗೊಳಿಸಿ ಆಧ್ಯಾತ್ಮಿಕ ಅರ್ಥಗಳನ್ನು ನಮಗೆ ತಿಳಿಸಿದ್ದಾರೆ. ಬಟ್ ಇದು ನಾವು ಕ್ಲಾಪ್ಸ್ ಹೊಡಿಬೋದು, ಅಲ್ಲಿನವರೆಗೆ ಅದು ಒಪ್ಪಿಗೆ ಆಗಬೇಕಲ್ಲ. ಅದಕ್ಕೆ ನಾನು ಆರಿಸಿಕೊಂಡಿದ್ದು ಪ್ರಾಯ ಆಗಲೇ ಹೊಳಿತು, ತಕ್ಷಣ ಹೇಳಿಬಿಟ್ಟೆ ನೋಡ್ರಿ ಇದೇನು ಆಚಾರ್ಯರು ಮೂಲ ವೇದ ಉಪವೇದ ಮತ್ತು ಅವಾಂತರ ವೇದ ಅಂತನೋ ಒಂದು ವೇದ ಪರಿಕಲ್ಪನೆಯನ್ನು ಕೊಟ್ಟರು. ಇದು ಬಹಳ ಅಪೂರ್ವವಾಗಿರುವಂಥದ್ದು, ನಾ ಎಲ್ಲೂ ಕಂಡಿಲ್ಲ ಈ ತರದ ವಿಭಾಗ ಎಲ್ಲೂ ಇಲ್ಲ. ಕ್ಯೋ ನೈ ಹೇ ಉಪವೇದ ಹೇ ಅಂತ ಅವರು ಒಬ್ರು ಉಪವೇದ ಅಂದ್ರೆ ಧನುರ್ವೇದ ಆಯುರ್ವೇದ ಈ ತರ ಎಲ್ಲ ವೇದಗಳಿವೆ ಅಲ್ಲ ಅಂತ ಆಗ ಅವಕಾಶ ಸಿಕ್ತು. ಉಪವೇದ ಅಂದ್ರೆ ಏನು, ಮೂಲ ವೇದ ಉಪವೇದ ಅವಾಂತರ ವೇದ ಈ ವಿಧವಾದಂತಹ ವೇದಗಳ ಒಂದು ಉಗಮ, ಅದರ ಒಂದು ಪರಿಚಯವನ್ನು ಶ್ರೀಮದಾಚಾರ್ಯ ಏನು ನೀಡಿದರು ಅದನ್ನು ನಾನು ಇದರಲ್ಲೆಲ್ಲ ಅದನ್ನು ಉಲ್ಲೇಖ ಮಾಡಿದ್ದೇನೆ. ಅದರಲ್ಲಿ ಮೂಲ ವೇದ ಅವಿಭಕ್ತವಾಗಿ ಇರುವಂತಹ ಮೂಲ ವೇದ ಇತ್ತು, ಅದನ್ನು ನಾರಾಯಣ ರೂಪದಿಂದ ಭಗವಂತ ಮಂದ ಬುದ್ಧಿಗಳ ಒಂದು ಅನುಕೂಲಕ್ಕಾಗಿ ಸಂಕೋಚಗೊಳಿಸಿದ, ಕ್ಲಾಸಿಫೈ ಮಾಡಿದ, ಋಗ್ವೇದ ಯಜುರ್ವೇದ ಸಾಮವೇದ ಅಂತನ್ನುವ ಹೆಸರುಗಳನ್ನು ಅವರಿಗೆ ಕೊಟ್ಟ. ಮೊದಲು ರಾಶೀಕೃತವಾಗಿತ್ತು, ಎಲ್ಲವೂ ಒಂದರಲ್ಲೇ ಇತ್ತು ವೇದ ಮೂಲ ವೇದ, ಆದರೆ ಅದು ಋಕ್ಕು ಯಜುಹು ಸಾಮ ಅಂತ ಅವರವರ ಲಕ್ಷಣಗಳ ಮೇಲೆ ಆ ಮಂತ್ರಗಳ ಒಂದು ವಿಭಾಗವನ್ನು ಮಾಡಿಕೊಟ್ಟರು. ಆಮೇಲೆ ಇನ್ನ ನಿಮಗೆಲ್ಲರಿಗೂ ಪರಿಚಯ ಇರುವಂತಹ ಕಥೆ, ದ್ವಾಪರ ಯುಗದಲ್ಲಿ ಬಂದಾಗ ಗೌತಮ ಶಿರುಶೇಷ ಪಾತ್ರ ಜ್ಞಾನೇ ತಜ್ಞಾನ ಅಂತ ಆಗ ಅವಾಂತರ ವೇದ ಅಂತ ಇಷ್ಟು ಸ್ಥೂಲವಾಗಿ ಅಧ್ಯಯನ ಮಾಡೋಕ್ಕಿಂತ ಮೊದಲು ನನಗೆ ಗೊತ್ತಿತ್ತು. ಬಟ್ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ
ಈ ಅವಾಂತರ ವೇದ ಅಂತ ಬಂದಾಗ ಬಹಳ ರೋಚಕವಾಗಿತ್ತು, ಆನಂದ ಆಯಿತು. ಅಂದರೆ ನಮಗೆ ವೇದವ್ಯಾಸದೇವರು ಏನು ಮಾಡಿದರು ಅನ್ನೋದು ಒಂದು ಚೆನ್ನಾಗಿ ಮನವರಿಕೆ ಆಯಿತು. ಏನು ಮಾಡಿರಬಹುದು ಅಂದರೆ ಈ ಮೂಲ ವೇದದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಇವೆ. ಅಂದರೆ ಕಂಟಿನ್ಯೂಸ್ ಆಗಿ ಮಂತ್ರಗಳು 100,000 ಮಂತ್ರಗಳಿವೆ ಅಂತ ಇಟ್ಕೊಳ್ಳಿ, ಅದಕ್ಕಿಂತ ಹೆಚ್ಚು ಅನಂತ ಇವೆ. ಅಂದರೆ ಅಷ್ಟೂ ಮಂತ್ರಗಳು ಒಂದು ಕ್ರಮವಾಗಿ ಪಠಿತವಾದರೆ ಅದರಲ್ಲಿ ಒಂದು ಕ್ಲಾಸಿಫಿಕೇಶನ್ ಇದೆ, ಸೂಕ್ತ ಅಂತ. ಮೂಲ ವೇದದಲ್ಲಿ ಸೂಕ್ತ ಎಷ್ಟೋ ಉದ್ದವಾಗಿರುವಂಥ ಮಂತ್ರಗಳು, ಆದರೆ ಕ್ರಮವಾಗಿ ವಿವಾಹ ಮಾಡಬೇಕು ಅಂದರೆ ಇವಾಗ ಎಷ್ಟು ದಿನ ಆಗುತ್ತೋ ಏನು, ತಂದೆ ಆಗೋದಕ್ಕೆ ಎಷ್ಟು ಟೈಮ್ ಬೇಕೋ ಏನು. ಆದರೆ ಅಷ್ಟು ದೀರ್ಘವಾಗಿ ಮಾಡಬೇಕಾಗಿರುವಂತಹ ಕ್ರಿಯೆಗಳು ಮೂಲ ವೇದ ಎಲ್ಲವೂ ಇದ್ದಾಗ, ಅದನ್ನು ಧರಿಸುವಂತಹ ವ್ಯಕ್ತಿಗಳು ಇಲ್ಲದೇ ಇದ್ದಾಗ ಅದನ್ನು ಸಂಕೋಚ ಬಳಸಿದರು. ಆಗ ಉಪವೇದದಲ್ಲಿ ಏನು ಮಾಡಬೇಕಾಗಿತ್ತು, ಆ ಮೂಲ ವೇದಗಳು ಏನಿದೆ ಅದರಲ್ಲಿ ಒಂದೊಂದು ಚಂಕನ್ನ, ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರಿ, ಡಿಸ್ಕ್ ಫ್ರಾಗ್ಮೆಂಟೇಷನ್ ಅಂತ ಮಾಡ್ತಾರಲ್ಲ, ಅಲ್ಲಿಂದ ಚಂಕ್ ಎತ್ತಿ ಇಲ್ಲಿಂದ ಇಡ್ತಿರ್ತಾರೆ ಅದನ್ನು ಡಿಸ್ಕ್ ಫ್ರೀ ಮಾಡೋದಕ್ಕೆ. ಆ ಥರ ಅಂದರೆ ಮೂಲಭೂತವಾಗಿರುವಂತಹ ವೇದದಿಂದ ಒಂದು 100,000 ಮಂತ್ರ ಇದೆ ಅಷ್ಟೆಲ್ಲ ಬೇಡ, ಒಂದು 10,000 ಮಂತ್ರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು 100 ಮಂತ್ರ ಅಂತ ಇಟ್ಕೊಳ್ಳಿ, ಅದನ್ನು ಎತ್ತಿ ಇಟ್ಟು ಇದು ಒಂದು ಉಪವೇದದಲ್ಲಿ ಸೂಕ್ತ. ಅಂದರೆ ಕ್ರಮಪಠಿತವಾಗಿ ಅದೇ ಕ್ರಮವನ್ನು ಅನುಸರಿಸಿ ಇಲ್ಲಿರು, ಮೂಲ ವೇದದಲ್ಲಿ ಯಾವ ಕ್ರಮದಲ್ಲಿ ಪಠಿತವಾಗಿವೆಯೋ ಅದೇ ಕ್ರಮದಲ್ಲಿ ಪಠಿತವಾಗಿದ್ದು ಕೆಲವೊಂದು ಮಂತ್ರಗಳು ಅಂದರೆ ರಿಸೈಜ್ ಮಾಡೋದು, ಅದನ್ನು ಸಂಕೋಚಗೊಳಿಸೋದು, ಗಾತ್ರದಲ್ಲಿ ಮಾತ್ರ ಕಮ್ಮಿ, ಆರ್ಡರಲ್ಲಿ ವ್ಯತ್ಯಾಸ ಇಲ್ಲ, ಹೀಗೆ ಮಾಡಿದ್ದು ನಾರಾಯಣ ರೂಪದಿಂದ ಭಗವಂತ ಅದು ಉಪವೇದದಲ್ಲಿ. ಈಗ ಅದೇ ಸಮಸ್ಯೆ ಆಗಿದೆ ನಮಗೆ, ಅಷ್ಟೇ ಬಹಳ ಆದಾಗ ಅದಕ್ಕೆ ಏನು ಮಾಡಿದ್ರು, ಮೊದಲೇ ಇನ್ನೊಂದು ಪ್ರಾಬ್ಲಮ್ ಬಂದಿತ್ತು, ಇದಮ್ ಅಧೋವಾಯಿತಿ ಅಂತ. ಅಂದರೆ ಪೂರ್ಣವಾಗಿ ಜ್ಞಾನೇ ತಜ್ಞಾನತಾಂಗತೆ ಅನ್ನುವ ಒಂದು ಪರಿಸ್ಥಿತಿ ಬಂದಾಗ ಅದು ಯಾವ ಮಂತ್ರಕ್ಕೆ ಎಲ್ಲಿ ವಿನಿಯೋಗ ಅನ್ನೋದು ಮರೆತು ಹೋಗಿದ್ದೇವೆ. ಯಾವ್ಯಾವುದೋ ಮಂತ್ರಗಳನ್ನು ಶ್ರಾದ್ದ ಮಂತ್ರಗಳನ್ನು ವಿವಾಹದಲ್ಲಿ, ವಿವಾಹ ಮಂತ್ರಗಳನ್ನು ಶ್ರಾದ್ದದಲ್ಲಿ ಅನ್ನುವಂತೆ ಬಳಸುವಂತಹ ಪ್ರಸಂಗ ಬಂತು. ಅದಕ್ಕೆ ಇನ್ನೊಂದು ವಿಭಾಗ ಆಗಿದೆ, ಇದು ಬಹಳ ರೋಚಕವಾದ ವಿಭಾಗ. ಅದರಲ್ಲಿ ಏನಾಗಿದೆ ಅಂತಂದರೆ ಉಪವೇದವೇ ಇಲ್ಲಿ ಮೂಲ. ಆ ಉಪವೇದದಲ್ಲಿ ಏನು ಕ್ರಮಪಠಿತವಾಗಿರುವಂತಹ ಸೂಕ್ತ ಇದೆ, ಆ ಸೂಕ್ತದಲ್ಲಿ ಕೆಲವೊಂದು ಮಂತ್ರಗಳನ್ನು ನೀಡಬಹುದು, ಆದರೆ ಅಷ್ಟಮಾತ್ರದಿಂದ ಮಂದಬುದ್ಧಿಗಳಾದ ನಮಗೆ ಉಪಕಾರ ಆಗ್ತಿರಲಿಲ್ಲ. ಯಾಕಂದರೆ ಮತ್ತೆ ತಿರ್ಗಾ ಈ ಒಂದು ಕ್ರಿಯೆಗೆ ವಿನಿಯೋಗ, ಹೇಗೆ ವ್ಯಾಕರಣದಲ್ಲಿ ಸಿದ್ಧಾಂತ ಕೌಮುದಿ ಅಂತ ಪ್ರಕ್ರಿಯೆ ಪ್ರಯೋಗಾನುಸಾರವಾಗಿ ನಾವು ಹೋಗುವಂತೆ ನಮಗೆ ಒಂದು ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನೆಗೆ ಬೇಕಾಗಿರುವಂಥ ಮಂತ್ರಗಳು ಮೊದಲನೇ ಮಂಡಲದಲ್ಲಿರ್ಬೋದು, 4ನೇ ಮಂಡಲ, 10ನೇ ಮಂಡಲ ಎಲ್ಲಾದರೂ ಇರ್ಬೋದು. ಈಗ ನಾನು ಸಂಧ್ಯಾವಂದನೆ ಮುಗಿಸ್ಬೇಕು ಅಂದರೆ ಇದು ಪಠನೆ ಮಾಡಿ, ಅದು ಪಠನೆ ಮಾಡಿ, ಆ ಮುಂದಿಂದು ಪಠ, ಆ ಸೂಕ್ತಗಳೆಲ್ಲ ಪಠನೆ ಮಾಡಬೇಕು. ಇದು ನಮಗೆ ಶ್ರಮಸಾಧ್ಯವಾಗುವಂತಹ ಒಂದು ಸಂದರ್ಭದಲ್ಲಿ ವೇದವ್ಯಾಸ ದೇವರು ಏನು ಮಾಡಿದರು, ವಿಭಾಗ ಮಾಡಿ, ವೇದಗಳ ವಿಭಾಗ ಮಾಡಿಕೊಟ್ಟರು ಅಂತ ಇಷ್ಟೇ ನಾವು ವ್ಯವಹಾರ ಮಾಡೋದು. ಆದರೆ ಏನು ವಿಭಾಗ, ಬರೀ ಋಗ್ವೇದ ರುಚಾಂತ ಋಗ್ವೇದಂ ಕೃತವಾನ್ ಪ್ರಭು ಅಂತ ಹೇಳ್ತಾರೆ. ಆ ಕ್ರಮದಲ್ಲಿ ಒಂದು ವೈಶಿಷ್ಟ್ಯ ಇದೆ, ಅದೇನು ಅಂದರೆ ನಿಮಗೆ ಒಂದೇ ಒಂದು ಸೂಕ್ತದಲ್ಲಿ ಬಹಳ ಗಾತ್ರ ಕಮ್ಮಿ ಆಗಬೇಕು ಅಂತ ಹೇಳಿ ಒಂದು ಪಾದವನ್ನು ಇಲ್ಲಿನ ಸೂಕ್ತ, ಇನ್ನೊಂದು ಸೂಕ್ತದ ಇನ್ನೊಂದು ಪಾದ ತಂದು ಎರಡು ಅರ್ಧ ರುಕುಗಳನ್ನು ಸೇರಿಸಿ ಒಂದು ರುಕ್ಕು ಮಾಡಿದೆ. ಅಂದರೆ ಯಾವುದು ಅಪೌರುಷೇಯತ್ವಕ್ಕೆ ಧಕ್ಕೆ ತರಲಿಲ್ಲ, ಅಪೌರುಷೇಯತ್ವದ ಭಂಗ ಬರದಂತೆ, ಅದು ಅಪೌರುಷೇಯವಾದ ವೇದವೇ, ಅಕೃತಕವೇ, ಇದು ಅಕೃತಕವೇ, ಆದರೆ ಅದರ ತುಂಡನ್ನು ಕತ್ತರಿಸಿದ್ದಾರೆ. ಇದು ಯಾವುದು ಅವರು ಮಾಡಿಲ್ಲ, ಅದರ ಜೊತೆಗೆ ಮಾಡಿ ಇದೊಂದು ರುಕ್ಕು ಅಂತ ಮಾಡಿದ್ದಾರೆ. ಇದರಿಂದ ಏನಾಯಿತು ನಮಗೆ, ಒಂದು ಕರ್ಮದಲ್ಲಿ ಸಂಕೋಚ ಆಯಿತು. ಅಂದರೆ ಈ ಸೂರ್ಯ ಸೂಕ್ತ ಪಠನೆ ಮಾಡಬೇಕು, ಅಗ್ನಿ ಸೂಕ್ತ ಪಠನೆ ಮಾಡಬೇಕು, ಎರಡು ಅಂತ ಇಟ್ಕೊಳ್ಳಿ, ಅದನ್ನು ಇದನ್ನು ಪಠನೆ ಮಾಡೋ ಟೈಮ್ ಜಾಸ್ತಿ ಆಗುತ್ತೆ. ಅಂದರೆ ಅರ್ಧ ಪಾದ ಸೂರ್ಯನದ್ದು, ಅರ್ಧ ಪಾದ ಅಗ್ನಿ ಸೇರಿದರೆ ನಮಗೊಂದು ಮಂತ್ರ ಆಯಿತು, ಶ್ರೀಕೃಷ್ಣ ಅರ್ಪಣ ವಸ್ತು ಬೇಗ ಆಗೋಗುತ್ತೆ. ಆ ತರಹದ ಒಂದು ವೇದ ವಿಭಾಗ ಮತ್ತು ಆ ಸ್ಟಿಚಿಂಗನ್ನು ಮಾಡಿ ಇದನ್ನು ಅವಾಂತರ ವೇದ ಅಂತ ಈಗ ನಾವು ಮಾಡಿ ಕ್ಲಾಸಿಫೈ ಮಾಡಿದ್ದಾರೆ. ಇದು ಋಗ್ವೇದ, ಇದು ಯಜುರ್ವೇದ, ಮತ್ತು ಶಿಷ್ಯರಿಗೆಲ್ಲರಿಗೂ ಅದನ್ನು ಹಂಚಿಕೊಟ್ರು ಅಂತ ನೀವೆಲ್ಲ ತಿಳಿದಿದ್ದೀವಿ. ಸೊ ಇಂತಹ ಒಂದು ಈ ಸೂಕ್ತ ಕ್ರಮ ಏನಿದೆಯಲ್ಲ, ಈ ತರಹ ಒಂದು ವ್ಯವಸ್ಥೆ ಎಲ್ಲೂ ಕಾಣಲ್ಲ, ಬಹಳ ಅಪರೂಪವಾಗಿರೋ. ಯಾಕಂದರೆ ಈಗ ನೀವು ನೋಡ್ತೀರಿ ವೆಸ್ಟರ್ನರ್ಸ್ ಎಷ್ಟು ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೆ, ಯಾವಾಗ ವೇದ ಬರೆದಿದ್ದಾರೆ ಅಂತ. ಯಾಕಂದರೆ ನೋಡಿ ಎಲ್ಲ ಇದೆಲ್ಲ ಇರುತ್ತೆ, ಬರೆದಾಗ ಅನ್ಸುತ್ತೆ, ಇದಕ್ಕೆಲ್ಲ ಹಿಸ್ಟ್ರಿ ಇರಬೇಕು, ಒಂದು ಬಿಸಿನ ಏಡಿನ ಅಂತ ನೋಡ್ತಿರ್ತಾರೆ. ಅಂಥವರಿಗೆ ವೇದವ್ಯಾಸ ದೇವರು ಈ ಯಾವಾಗ ದ್ವಾಪರ ಯುಗದಲ್ಲಿ 5,000 ವರ್ಷದ ಹಿಂದೆ ಏನು ಮಾಡಿದರು,
ಅಂತ ನಮ್ಮ ಭಾರತೀಯರಿಗೆ ಅಟ್ಲೀಸ್ಟ್ ಗೊತ್ತಿದ್ರೆ ಓಹ್ ಹಾಗಾದ್ರೆ ನೋಡಪ್ಪ ಇದಿರೋದು ಅಂತ ನಾವು ಧೈರ್ಯವಾಗಿ ಹೇಳಬಹುದು. ಅದನ್ನ ನಾವು ಇಲ್ಲಿ ನೋಡಬಹುದು. ಇದೇ ರೀತಿಯಲ್ಲಿ ಇನ್ನೊಂದು ಮಾತು ಅದನ್ನೇ ಇದಕ್ಕೆ ಸೇರಿರುವಂತಹದ್ದು, ವೇದ ಮಂತ್ರಗಳಲ್ಲಿ ಆವಾಪ ಉದ್ವಾಪಗಳು ಅಂದ್ರೆ ಕೆಲವೊಂದುಗಳನ್ನ ಡಿಲೀಟ್ ಮಾಡಿದ್ದಾರೆ, ಕೆಲವೊಂದುಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಈ ರೀತಿಯಾಗಿ ತೆಗೆದು ಹಾಕೋದು ಏನಿದೆಯಲ್ಲ ಇದು ವೇದವ್ಯಾಸ ದೇವರು ಮಾಡಿದ್ರು, ಅದಕ್ಕೆ ರೀಸನ್ಸ್ ಇದೆ, ಅದನ್ನೆಲ್ಲವನ್ನು ತಿಳಿಸ್ತಾರೆ. ಆಮೇಲೆ ಶತರ್ಚಿಗಳು ಅಂತಿದ್ದಾರೆ, ಇದರ ಬಗ್ಗೆ ಅಪೂರ್ವ ನಿರ್ಣಯವನ್ನು ಶ್ರೀಮದ್ ಆಚಾರ್ಯ ನೀಡಿದ್ದಾರೆ. ಶತರ್ಚಿಗಳು ಅಂದ್ರೆ ನಾವು ನಿತ್ಯವೂ ಅವರ ಸ್ಮರಣೆ ಮಾಡ್ಕೋಬೇಕು, ನಾವು ಮಾಡ್ತೀವಿ ಅಂದ್ರೆ ನಮ್ಮ ಏನೇ ಆರಂಭ ವೇದ ಆರಂಭ ಮಾಡಿದ್ರೆ ಸಾಕು ಅವರು ಬಂದೇ ಬರ್ತಾರೆ, ಮತ್ತು ಚಂದ ಋಷಿ ಅಂತೀವಿ. ಇವರೆಲ್ಲ ಶತರ್ಚಿಗಳು ಅಂದ್ರೆ ಏನು, 100 ಮಂತ್ರಗಳನ್ನು ಕಂಡವರು. 100 ಮಂತ್ರಗಳನ್ನು ಕಾಣೋದು ಅಂದ್ರೆ ಸುಲಭ ಅಲ್ಲ, ಅಂದ್ರೆ ಒಂದೇ ಸ್ಥಳದಲ್ಲಿ ಒಂದೇ ವಿಷಯದಲ್ಲಿ 100 ಮಂತ್ರಗಳನ್ನ ಒಟ್ಟಿಗೆ ಅವರು ಕಂಡ ಋಷಿಗಳಾಗಿದ್ರೆ ಅವರನ್ನ ಶತರ್ಚಿಗಳು ಅಂತ ಒಂದು ಹೆಸರು. ಇದರ ವಿಷಯದಲ್ಲಿ ಅಂದ್ರೆ ಆಚಾರ್ಯರ ಕಾಂಟ್ರಿಬ್ಯೂಷನ್ ಎಷ್ಟು ಎತ್ತರದ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಇವತ್ತು ಯಾರಿಗೂ ಸಿಗದೇ ಇರುವಂತಹ ಇನ್ಫಾರ್ಮೇಶನ್, ಪಬ್ಲಿಷ್ ಆಗಿರುವಂತಹ ಅಥವಾ ಇವಾಗ ಎಡಿಟೆಡ್ ಆಗಿ ಕ್ರಿಟಿಕಲ್ ಆಗಿ ಏನೇ ಆಗಿರುವಂತಹ ಎಲ್ಲ ವೇದಗಳಲ್ಲೂ ವೇದಗಳ ಒಂದು ಋಷಿ ಯಾವ ಋಷಿ, ಮಂತ್ರದ ಋಷಿ ಕಂಡ ಋಷಿ ಅಂತ ಅನ್ನೋದ್ರ ಬಗ್ಗೆನೆ ತಪ್ಪು ತಿಳುವಳಿಕೆ ಇದೆ, ಈ ಮಂತ್ರದ ದೇವತೆ ಯಾರು ಅನ್ನೋದ್ರ ಬಗ್ಗೆನೆ ತಪ್ಪು ತಿಳುವಳಿಕೆ, ಅಷ್ಟರ ಮಟ್ಟಿಗೆ ಕನ್ಫ್ಯೂಷನ್ ಆಗೋಗಿದೆ. ಅದು ನಿಷ್ಪ್ರಾಮಾಣಿಕವಾಗಲ್ಲ, ಅವರ ಅನುಕ್ರಮಣಿಕ ಗ್ರಂಥವನ್ನು ಅನುಸರಿಸಿ ನಡೆದ್ರೇನೆ ಅಂತಹ ಸಮಸ್ಯೆಗಳಾಗಿದೆ. ಕೇವಲ ಯಾರೋ ಸಾಯಣ ಭಾಷ್ಯಕಾರರು ಹಿಂಗೆ ಅನ್ಕೊಂಡಿದ್ದಾರೆ ಅಂತಲ್ಲ, ಅನುಕ್ರಮಣಿಕವನ್ನು ಅನುಸರಿಸಿ ಆ ಒಂದು ರೀತಿಯಲ್ಲಿ ನೋಡಿದಾಗಲೂ ಕೂಡ ಇಲ್ಲಿ ಇಂದ್ರ ದೇವತಾ ಅಂತ ಒಂದು ಪ್ರಶ್ನೆ ಅಲ್ಲಿ ಬರುತ್ತೆ. ಅವ್ರು ಹೇಳ್ತಾರೆ ಇವು ಇಂದ್ರನೇ ದೇವತಾ, ಪಬ್ಲಿಷ್ ಆಗೋಗಿ ನೀವು ಅರಬಿಂದೋ ಯಾವುದಾದ್ರು ಒಂದು ಎಡಿಷನ್ ನೋಡಿ ಅಲ್ಲಿ ಇಂದ್ರಹ ಅಂತ ಬದುಕಿದೆ. ಆದರೆ ಶ್ರೀಮದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಸೂಚನೆ ಮಾಡಿ ಇಲ್ಲಿ ಇಂದ್ರ ದೇವತಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯುಂಜಂತಿ ಪ್ರಜ್ಞ ಮಾರುಷಂ, ಯುಂಜಂತಿ ಇಲ್ಲಿ ಯುಂಜಂತಿ ಅನ್ನುವಂತಹ ಒಂದು ಪದವನ್ನ ಆಧಾರ ಮಾಡಿ ಇಂಟರ್ನಲ್ ಲಾಜಿಕ್ ಅಂದ್ರೆ ವೇದ ಇಸ್ ಅನ್ ಎಂಬೆಡೆಡ್ ಸಿಸ್ಟಮ್, ಇಟ್ ಹ್ಯಾಸ್ ಅವರ್ ಇಂಟರ್ನಲ್ ಲಾಜಿಕ್ ಇದೆ ಅಂತ ಶ್ರೀಮದ್ ಆಚಾರ್ಯ ಅದನ್ನ ಸೂಚನೆ ಮಾಡಿದ್ದಾರೆ. ಅಂದ್ರೆ ಯುಂಜಂತಿ ಅನ್ನೋದು ಬಹುವಚನ, ಇಂದ್ರ ಒಬ್ಬ, ಹಾಗಾಗಿ ಇಂದ್ರಸ್ತುತಿ ಪರವಾಗಿರುವಂತಹ ಮಂತ್ರ ಆಗಿರುವ ಪಕ್ಷದಲ್ಲಿ ಯುಂಜಂತಿ ಅಂತ ಬಹುವಚನವನ್ನು ಯಾಕಿಡ್ತಾರೆ, ಸ್ತೋತ್ರ ಮಾಡುವವರು ಉತ್ತಿರಲ್ಲ. ಹಾಗಾದ್ರೆ ಇಲ್ಲಿ ಮರುತ್ ದೇವತಾಕವಾಗಿರುವಂತಹ ಮಂತ್ರ, ಇಲ್ಲಿ ಮರುತ್ತುಗಳು ದೇವತೆ ಎಷ್ಟು ಜನ ಇದೆ, ಬಹಳ ಜನ ಇದ್ದಾರೆ, 49 ಜನ ಮರುತ್ತರಿದ್ದಾರೆ. ಆದ್ದರಿಂದ ಇದು ಮರುತ್ ದೇವತಾಕ ಮಂತ್ರ. ಅದಕ್ಕೊಂದು ಪ್ರತಿದ್ವಂದಿಯಾಗಿ ಇನ್ನೊಂದು ಕೇಳ್ತಾರೆ, ಇನ್ನೊಂದು ಪ್ರಸಂಗ ಬಂತು ದೇವಯಂತಹ, ಓ ಅಲ್ಲಿ ಯುಂಜಂತ್ಯ ಅಂತ ಅನ್ನೋದಕ್ಕೆ ನೀವೇನು ಹೇಳಿದರೆ ಬಹುವಚನ ಇದ್ದರಿಂದ ಬಹಳ ಜನ ದೇವತೆಗಳಾಗಿರುತ್ತೆ, ಇಲ್ಲಿ ಹಾಗೆ ಮಾಡಿ ಹಾಗಾದ್ರೆ ಇಲ್ಲಿ ಇಂದ್ರ ದೇವತೆ ಬೇಡ ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯ ಅಂದ್ರು ಅಲ್ಲಿ ನಿಮಗೆ ವಾಕ್ಯಗಳ ಅನ್ವಯವನ್ನೇ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ, ಅಂದ್ರೆ ವಿತ್ಪಿತ್ತ ಗುರೋರ್ ಗೃಹ ಅಂತಾರಲ್ಲ ಹಾಗೆ ಇಲ್ಲಿ ಗಿರಹ ಅನ್ನೋದಕ್ಕೆ ಅದು ಅನ್ವಯ ಇದೆ. ಆದ್ದರಿಂದ ಮಾತುಗಳು ಅನ್ನೋದನ್ನ ಬಹುವಚನದಲ್ಲಿ ಹೇಳ್ತಾ ಇದ್ದಾರೆ ಹೊರತು ಪ್ರತಿಪಾದ್ಯವಾದಂತಹ ದೇವತೆಗೆ ಬಹುವಚನ ಇಲ್ಲವೇ ಇಲ್ಲ ಇದು ಅಂತ. ಅಂದ್ರೆ ಎಷ್ಟು ಲಾಜಿಕ್ ಆಗಿ ನಾವು ಪಂಚಮ ಸರ್ಗದಲ್ಲಿ ಕೇಳಿದ ಮಧ್ವ ವಿಜಯದಲ್ಲಿ ಭಿದಾ ಸುಸಾಧ್ಯ ತನುಮಾನ ಮಂತ್ರದ ಪ್ರಾಯುಜ್ಯತಾಶು ಪ್ರತಿಪಕ್ಷ ಭೀಷಣಂ ಅಂತ ಅಂತಹ ಸನ್ನಿವೇಶ ನಮಗೆ ಇಲ್ಲಿ ನೆನಪಾಗುತ್ತೆ. ಎಷ್ಟು ಸುಲಭವಾಗಿ ಅಂದ್ರೆ ಎಷ್ಟು ಸಿದ್ಧರಾಗಿದ್ದಾರೆ ಶ್ರೀಮದ್ ಆಚಾರ್ಯ ಇಂತಹ ವಿಷಯಗಳಲ್ಲಿ ಸುಲಭವಾಗಿ ಅದಕ್ಕೆ ಉತ್ತರವನ್ನ ನೀಡುತ್ತಾರೆ. ಹೀಗೆ ಒಂದೇ ಎರಡು 3 ಜನ ಶತರ್ಚಿಗಳಿದ್ದಾರೆ, ಆ 3 ಜನ ಶತರ್ಚಿಗಳ ಬಗ್ಗೆನೂ ವಿವಾದ. ಒಬ್ಬರು ಶತರ್ಚಿ ಅಂತಂದ್ರೆ 100 ರೂಪಗಳನ್ನು ಕೇಳಬೇಕು, ಅವರು 102 ನೋಡ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು 8 ಅವ್ರದ್ದೇ ಆಗಿದೆ, ಇದು ತಪ್ಪು ಪ್ರಿಂಟ್ ಆಗಿ ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಬಟ್ ಶ್ರೀಮದಾಚಾರ್ಯ ಹೇಳ್ತಾರೆ ಮುಂದಿನ 8 ರುಕುಗಳು ಕೂಡ ಇದೇ ಮಧುಚ್ಛಂದಾನೆ. ಋಗ್ವೇದದ ಆರಂಭ ಏನು ಅಗ್ನಿ ಈಳೆ ಪುರೋಹಿತಂ ಅಂತ ಆರಂಭ ಆಗಿದೆ, ಅಲ್ಲಿಂದ ಆರಂಭ ಮಾಡಿಕೊಂಡು ಇನ್ನ 100 ರುಕುಗಳು ಆಮೇಲೆ 2 ರುಕುಗಳು ಆಮೇಲೆ 8 ರುಕುಗಳು ಇಷ್ಟು ಇವನೇ ನೋಡಿದ್ದು ಅಂತ, ಇವನೇ ಅನ್ಬಾರ್ದು ಆ ಋಷಿನೇ ನೋಡಿದ್ದು ಅಂತ. ಆದರೆ ಹಾಗಾದ್ರೆ ಶತರ್ಚಿ ಅಂತ ಹೇಗೆ ಹೇಳೋದು, 100 ಅಲ್ವಾ, 100 ಇದ್ರೆ ಶತರ್ಚಿ, 102 ಇದೆ, 102 ನಾಟೋದು, ಇನ್ನ 8 ಬೇರೆ ಬೋನಸ್ ಪಾಯಿಂಟ್ಸ್, ಹೇಗೆ ಶತರ್ಚಿ ಅಂತ ಆಗ್ತಾರೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ನೀವು ಬ್ರಾಹ್ಮಣವನ್ನು ಗಮನಿಸಿ, ಅಲ್ಲಿ ಏಕಕಾಲದಲ್ಲಿ ಆ ಋಷಿ ಕಂಡದ್ದು 100 ಅಂತ, ಇನ್ನು ಎಡಿಷನಲ್ ಮಂತ್ರಗಳನ್ನು ಬೇರೆ ಸಂದರ್ಭದಲ್ಲಿ ದೇವತಾ ಸ್ತುತಿ ರೂಪವಾಗಿ ಮತ್ತೆ ಅದನ್ನ ಮಾಡಿದ್ದರಿಂದ ಅದು ಶತರ್ಚಿತ್ವಕ್ಕೆ ಭಂಗ ಬರೋದಿಲ್ಲ ಅಂತ ಶ್ರೀಮದ್ ಆಚಾರ್ಯ ನಿರ್ಣಯವನ್ನು ನೀಡಿದ್ದಾರೆ. ಈ ತರ
ಅನೇಕ ಒಂದು ಮತ್ತೆ ಇವರು ಶುನಶೇಖರ ಬಗ್ಗೆ ಅವ್ರದ್ದು ಏನಾಯ್ತು ಅಂದ್ರೆ 100 ಆಗಿಲ್ಲ 97 ನಾಟಕ ಅಲ್ಲಿ ಲೆಕ್ಕ ಯಾರು ಗಮನಿಸಿದಾಗ 97 ಬರುತ್ತೆ ಶತರ್ಜಿ ಅಂತ ಅವ್ರಿಗೆ ಬಂದ್ಬಿಟ್ಟಿದೆ 99 ಔಟ್ ಆದ್ರೇನೆ ಯಾರು ಕೊಡೋದಿಲ್ಲ ಸೆಂಚುರಿ ಪಾಪ 99 ರೀ ಕೊಟ್ಬಿಡಿ ಅಂತ ಆದ್ರೆ 97 ಋಕ್ಗಳನ್ನು ಮಾತ್ರ ನೋಡಿದ್ದಾರೆ ಅವ್ರಿಗೆ ಶತರ್ಜಿ ಅಂತ ನಾಮಧೇಯ ಅದಕ್ಕೂ ಶ್ರೀಮದ್ ಆಚಾರ್ಯರು ಇದೇ ತರಹದ ಒಂದು ನಿರ್ಣಯವನ್ನು ನೀಡುತ್ತಾರೆ ಇಲ್ಲಿ 97 ಇದೆ ನಾಲ್ಕನೇ ಮಂಡಲದಲ್ಲಿ ಎರಡು ಋಕ್ಗಳಿವೆ ಮತ್ತೆ 8ನೇ ಮಂಡಲದಲ್ಲಿ ಇನ್ನಷ್ಟು ಋಕ್ಗಳಿವೆ ಎಲ್ಲ ಇವರೇ ನೋಡಿದ್ದು ಅವೆಲ್ಲಾನು ಏಕಕಾಲದಲ್ಲಿ ಇದ್ದದ್ದು ಈ ಆವಾಪವು ಉದ್ವಾಪಗಳಾಗಿವೆ ವೇದವ್ಯಾಸ ದೇವರು ಮಾಡಿದ್ದು ಯಾಕೆ ನಮಗೆ ಅನುಕೂಲ ಮಾಡಲಿ ಅಂತ ಪಾಪ ಈ ಶುನಶೇಖರಿಗೆ ಅಪವಾದದಂದಂಗಾಯ್ತು ನಮಗೆ ಅನುಕೂಲ ಮಾಡಿದ್ದಾರೆ ನಿಜವಾಗಲು ಅಂದ್ರೆ ಅದನ್ನ ಬೇರೆ ಬೇರೆ ಮಂಡಲಗಳಿಗೆ ಕ್ಲಾಸಿಫೈ ಆಗೋಗಿವೆ ಒರಿಜಿನಲ್ಲಿ ಅಂದ್ರೆ ಈಗ ಉಪವೇದ ಅಂತ ಹೇಳಿದಿವಲ್ಲ ಆ ಉಪವೇದದಲ್ಲಿ ಅದೇ ಕಂಟಿನ್ಯೂಸ್ ಆಗಿರುವಂತಹ 139 ಸೂಕ್ತಗಳು ಶುನಶೇಪ ಪಠಿತವಾಗಿರುವಂತಹದ್ದು ಏಕಕಾಲದಲ್ಲಿ ಏಕಕಾಲ ಛೇದನೆ ನೋಡಿರುವಂತಹ ಸೂಕ್ತಗಳು ಅದನ್ನ ವೇದವ್ಯಾಸ ದೇವರು ವಿಭಾಗ ಮಾಡಿದ್ದರಿಂದ ಅಲ್ಲಲ್ಲಿ ಬಂದಿದೆ ಅದನ್ನೆಲ್ಲ ಒಟ್ಟು ಮಾಡಿ ಶ್ರೀಮದಾಚಾರ್ಯರು ನಮಗೆ ತೋರಿಸ್ತಾರೆ ಈ ಅನುಸಂಧಾನದಲ್ಲಿ 4 ಅಧ್ಯಾಯಗಳಾಗಿ ಇದು ನಡೆದಿದೆ ಮೊದಲನೇದು ಅಧ್ಯಾಯ ನಾವು ಈಗ ನೋಡಿದಂತೆ ಪ್ರಾಚೀನ ವ್ಯಾಖ್ಯಾನಗಳನ್ನು ನೋಡೋದು 2ನೇ ಅಧ್ಯಾಯ ಸಾಯಣರೇ ಮೊದಲಾದಂಥವರ ವ್ಯಾಖ್ಯಾನಗಳನ್ನು ಗಮನಿಸಬಹುದು 3ನೇ ಅಧ್ಯಾಯ ಪಾಶ್ಚಾತ್ಯರ ವ್ಯಾಖ್ಯಾನಗಳು ಇದೊಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೇನೆ ಕೊನೆಗೆ ಅದೊಂದು ಉಪ್ಪಿನಕಾಯಿ ನಮಗೆ ಬೇಕು 4ನೇ ಅಧ್ಯಾಯ ಶ್ರೀಮದ್ ಆಚಾರ್ಯರ ಸಂಪೂರ್ಣವಾಗಿರುವಂತಹ ಭಾಷ್ಯದ ಒಂದು ಯೋಗದಾನ ಅದರಲ್ಲೆಲ್ಲ ಇದೆ ಸಾಕಷ್ಟು ಅದರಲ್ಲಿ ನಾವು ಹೇಳೋದಿರುತ್ತೇನೆ ಅನುಕ್ರಮಣಿಕ ಅಂತ ಭಾಗ ಹೇಳಿದ ನೆಕ್ಸ್ಟ್ ಸ್ಟೆಪ್ ನೋಡಿ ಈ ಮಂತ್ರದಲ್ಲಿ ನಾನು ನೋಟ್ ಮಾಡಿದ್ದೆ ನನ್ನ ಅಧ್ಯಯನ ಸಮಯದಲ್ಲಿ ಯುಂಜಂತಿ ಇತಿ ಬಹುವಚನ ಶ್ರವಣ ಅಂತ ನಾತ್ರ ಇಂದ್ರ ರೂಪತ್ವ ಅಪಿತು ಮರುತಃ ಏವ ಅತ್ರ ದೇವತತ್ವ ದೇವತಾತ್ವಂ ಅಂತ ಹೇಳಿ ಇದೊಂದು ಅಂಶ ನಾವು ಗಮನಾರ್ಹ ಅಲ್ಲಿ ಮೇಲ್ಗಡೆ ನೋಡಿದ್ರೆ ಈಗ ಪ್ರಚಲಿತವಾಗಿರುವಂತಹ ಅನುಕ್ರಮಣಿಕ ರೀತಿಯ ದೇವತಾ ಇಂದ್ರ 1-3 ಮಂತ್ರಗಳು ಅಂತ ಇದೆ ಇದೇ ಮಂತ್ರಕ್ಕೆ ಶ್ರೀಮದಾಚಾರ್ಯರು ಮರುತ್ ದೇವತಾಕವಾಗಿರುವಂತಹ 3 ಮಂತ್ರಗಳು ಆಮೇಲೆ ಉಭಯ ದೇವತಾಕವಾಗಿರುವಂತಹ ಮುಂದಿನ ಮಂತ್ರಗಳು ಆಮೇಲೆ ಮತ್ತೆ ಉಭಯ ದೇವತಕವಾಗಿರುವಂತಹ ಕಂಟಿನ್ಯೂ ಆಗ್ತಾ ಇನ್ನ ದೇವಯಂತಹ ಯಥಾಮತಿ ಮಚ್ಚ ಅಂತ ಈಗ ಹೇಳಿದ್ನಲ್ಲ ಅಲ್ಲಿಂದ ಹಿಡ್ಕೊಂಡು ಕೆಳಗಿನ ತನಕ ಇಂದ್ರ ದೇವತಾಕವಾದ ಮಂತ್ರಗಳು ಅಲ್ಲಿ ಅವರು ಆಕ್ಷೇಪ ಮಾಡಿದ್ರು ದೇವಯಂತಹ ಅಂತ ಅನ್ನೋದು ಬಹುವಚನ ಇದೆ ಆದ್ರಿಂದ ಇಂದ್ರ ದೇವತಾಕವಾಗಿ ಹೇಗಾಗತ್ತೆ ನಿಮ್ಮದೇ ಯುಕ್ತಿ ನಿಮಗೆ ಬಾಧಿತವಾಯ್ತಲ್ಲ ಅಂತಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಉತ್ತರ ದೇವಯಂತ ಗಿರಹ ಅಂತ ಹೇಳಿ ಮುಂದಿನ ಆ ಗಿರಹ ಅನ್ನೋದಕ್ಕೆ ಅನ್ವಯ ಅದು ದೇವತಾ ರೂಪ ಪ್ರತಿಪಾದ್ಯವಾದಂತಹ ಶಬ್ದ ಅಲ್ಲ ಆದ್ದರಿಂದ ಅನುಪತ್ತಿ ಇಲ್ಲ ಅಂತ ಅದರ ಪರಿಹಾರವನ್ನ ನಾವು ನೋಡ್ತೇವೆ ಸಾಯಣ ಭಾಷ್ಯದ ವಿಮರ್ಶೆಯಲ್ಲಿ ನಾವು ನೋಡುವುದು ನಾನದ ಸಾಮ ಅಂತ ಹೇಳಿ ನಾನದ ಸಾಮದಲ್ಲಿ ಇವಾಗ ಹೇಳಿದಂತೆ ಸಾಯಣಾಚಾರ್ಯರ ಒಂದು ವ್ಯಾಖ್ಯಾನ ಬಿಗ್ ಬ್ಲಂಡರ್ ಅಂತ ಹೇಳುದು ಅಂತ ಬ್ಲಂಡರ್ ಆಗಿದೆ ಆಮೇಲೆ ಆತೂನ ಇಂದ್ರ ಕೌಶಿಕ ಅಂತ ಮಂತ್ರ ಬರುತ್ತೆ ಮಂದಸಾನ ಕಂಬಿ ಬಾ ಅಂತ ಅದರಲ್ಲಿ ಸಾಯಣಾಚಾರ್ಯರು ಏನು ಹೇಳಿದ್ದಾರೆ ಅಂದ್ರೆ ಈ ವೃತ್ರಾಸುರ ಸಂಹಾರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ಇಂದ್ರ ವೃತ್ರ ಸಂಹಾರವನ್ನು ಮಾಡಿದ ಆಗ ನಾನದ ಸಾಮವನ್ನು ಮಾಡಿದ್ರು ನಾನದ ಸಾಮ ಮಾಡಿದ್ದವ್ರು ಯಾರು ಅಂತಂದ್ರೆ ಈ ಸಾಯಣ ವ್ಯಾಖ್ಯಾನ ರೀತಿಯ ವೃತ್ರೋ ವಿನದತ್ ಆ ವಜ್ರದಿಂದ ಹತನಾಗಿರುವಂತಹ ವೃತ್ರ ಓ ಅಂತ ನಾದ ಮಾಡಿದ ಅದೇ ನಾನದ ಸಾಮ ವೆರಿ ಸಿಲಿ ಅಂತ ಅನ್ಸುತ್ತೆ ಯಾಕಂದ್ರೆ ಮಧ್ವಭಾಷ್ಯದಲ್ಲಿ ಹೇಳ್ತಾರೆ ತಥಾಸತಿ ಫಲಸ್ತುತಿ ವಿರೋಪ ಫಲಸ್ತುತಿಯನ್ನು ನೋಡಿ ಏನ್ ಹೇಳ್ತಾ ಇದೆ ಫಲಸ್ತುತಿ ಯೋ ನಾನದ ಸಾಮ ಶಂಸತಿ ಸ ಇಂದ್ರವತ್ ಶತ್ರುಶೂನ್ಯೋ ಭವತಿ ನಾನದ ಸಾಮವನ್ನು ಯಾರು ಶಂಸನೆ ಮಾಡ್ತಾರೆ ಅವನು ಶತ್ರುಶೂನ್ಯನಾಗ್ತಾನೆ ಇಂದ್ರನಂತೆ ಆಗ್ತಾನೆ ಇಂದ್ರನೇ ಇಂದ್ರನಂತೆ ಆಗ್ಲಿಕ್ಕೆ ಸಾಧ್ಯ ಶತ್ರುಶೂನ್ಯನಾದವನು ಯಾರು ಇಂದ್ರ ವೃತ್ರ ಅಲ್ಲ ಆದ್ದರಿಂದ ವೃತ್ರಂ ವಿಜಿತ್ಯ ಇಂದ್ರ ಏವ ನಾದಮ ಕರೋತ್ ನತು ವೃತ್ರ ಇದು ಶ್ರೀಮದಾಚಾರ್ಯ ನಿರ್ಣಯ ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ನಾವು ನೋಡ ಶ್ರೀಮದಾಚಾರ್ಯ ಭಾಷ್ಯ ಎಲ್ಲವನ್ನ ಗಮನಿಸ್ತಾ ಇದ್ದ ಅವರು ಬಹಳ ಸ್ಥೂಲವಾಗಿ ನೋಡ್ಬಿಡ್ತಾರೆ ಇನ್ನೊಂದು ಮಾತು ನಿಮಗೆ ಇದರಲ್ಲಿ ನೀವು ನೋಡ್ತೀರಿ ಬಹಳ ಹೆಂಗ ಪ್ರಮಾದಗಳಾಗ್ತವೆ ಅಂತ ಆತೂನ ಇಂದ್ರ ಕೌಶಿಕ ಇಂದ್ರನನ್ನ ಕೌಶಿಕ ಅಂತ ಕರೆದಿದ್ದಾರೆ ನಮಗೇನು ನಾವು ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗೋರು ನಮಗೇನು ಯಾರನ್ನು ಕರ್ಕೊಳ್ಳಿ ಅಂತ ಆದ್ರೆ ಮೋಕ್ಷಕ್ಕೆ ಬೇಕಾಗಿರುತ್ತೆ ಇದೆಲ್ಲ ಆದ್ರಿಂದ ಇಂದ್ರಸ್ಯ ಕೌಶಿಕತ್ವ ಕಥಂ ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಾಯಣಾಚಾರ್ಯ ವ್ಯಾಖ್ಯಾನ ಅಂದ್ರೆ ಅಲ್ಲಿ ಇದು ಇದೆ ಅನುಕ್ರಮಣಿಕ ಏನೋ ಕುಶಿಕಸ್ತೋ ಉಶಿರತಿ ಇಂದ್ರತುಲ್ಯಂ ಪುತ್ರ ಮಿಚ್ಚನ್ ಬ್ರಹ್ಮಚರ್ಯಂ ವಿಚಾರ ಆ ಕುಶಿಕ ಅಂತನ್ನುವನು ಕುಶಿರಥನ ಮಗ ಅವನು ಇಂದ್ರತುಲ್ಯನಾದಂತಹ ಮಗ ಬೇಕು ಅಂತ ಬ್ರಹ್ಮಚರ್ಯವನ್ನು ಮಾಡಿದ ತಸ ಇಂದ್ರ ಏವ ಗಾಧಿ ಪುತ್ರೋ ಜಜ್ಞೆ
ಇಲ್ಲಿ ಸಾಯಣರ ಅಭಿಪ್ರಾಯ ಏನು ಅಂದ್ರೆ, ಈಗ ವಿಶ್ವಾಮಿತ್ರರು ಅವರಿಗೆ ಕೌಶಿಕ ಅಂತ ಹೆಸರಿದೆ. ವಿಶ್ವಾಮಿತ್ರನೇ ಇಂದ್ರರಾಗಿರೋದ್ರಿಂದ ಇಂದ್ರನಿಗೂ ಕೌಶಿಕ ಅಂತ ಇದೆ. ಇದು ಸಾಯಣರ ಭಾಷ್ಯ. ಶ್ರೀಮದಾಚಾರ್ಯರ ಒಂದು ಮಾತು ಬಹಳ ಸುಂದರವಾಗಿದೆ ಈ ವಿಷಯದಲ್ಲಿ. ಔಷಿರಥಿ ಅಂದ್ರೆ ಕುಶಿಕ, ಔಷಿರಥಿಯ ಮಗ ಅವನು ಕುಶಿಕ, ಕುಶಿಕನ ಮಗ ಗಾಧಿ ವಿಶ್ವಾಮಿತ್ರನ ತಂದೆ, ಇವನು ಕೌಶಿಕ. ಹಾಗಾದ್ರೆ ಸ್ವತಃನೇ ಇಂದ್ರನಿಗೆ ಗಾಧಿ ಅನ್ನುವ ರೂಪದಲ್ಲಿ ಕೌಶಿಕತ್ವ ಬರ್ತಾ ಇರಬೇಕಾದ್ರೆ ವಿಶ್ವಾಮಿತ್ರರಿಗೆ ಕೌಶಿಕತ್ವವನ್ನು ಹೇಳಿ ತದ್ರೂಪ ಇಂದ್ರನಿಗೆ ಕಲ್ಪಿಸಿ ಅವರಿಗೆ ಕೌಶಿಕತ್ವವನ್ನು ಸಂಪಾದನೆ ಮಾಡಿ ದ್ರಾವಿಡ ಪ್ರಾಣಾಯಾಮ ಅಂತ ವಿಪರೀತವಾಗಿರುವಂತಹ, ಆದ್ದರಿಂದ ಅದು ಅನುಪಪನ್ನ ಎಂಬುದಾಗಿ ತೋರಿಸಿದ್ರು. ಈ ಮೂರನೇ ಒಂದು ಅಧ್ಯಾಯದಲ್ಲಿ ಪಾಶ್ಚಾತ್ಯ ವಿಮರ್ಶ. ಈಗಾಗಲೇ ತಿಳಿಸಿದಂತೆ ಮುಖ್ಯವಾಗಿ ಇಬ್ಬರು ಪಾಶ್ಚಾತ್ಯ ವಿದ್ವಾಂಸರು, ರೋಕ್ ಮೆಸ್ಕೀಟ ಅಂತ, ಆಮೇಲೆ ವ್ಯಾಲೆರಿ ಸ್ಟೋಕರ್ ಅಂತ ಇಬ್ಬರು ಪಾಶ್ಚಾತ್ಯ ವಿಮರ್ಶಕರು. ಒಬ್ಬರು ಶ್ರೀಮದಾಚಾರ್ಯರು ಫ್ಯಾಬ್ರಿಕೇಟ್ ಮಾಡಿದ್ದಾರೆ, ಸ್ವಕಪೋಲ ಕಲ್ಪಿತವಾಗಿ ಎಲ್ಲ ಗ್ರಂಥಗಳನ್ನು ತಾವೇ ಬರೆದಿದ್ದಾರೆ ಅಂತ ಆಕ್ಷೇಪ ಮಾಡಿ, ಅವರ ಆಕ್ಷೇಪಕ್ಕೆ ಸಮಾಧಾನ ಅದಕ್ಕೆ ಅನೇಕ ಯುಕ್ತಿಗಳನ್ನು ಉಪಪತ್ತಿಗಳನ್ನು ನಾನು ತೋರಿಸಿದ್ದೇನೆ. ಅಲ್ಲದೆ ಈಗ ಸಾಕಷ್ಟು ನಾವು ಅದೇ ದಿಗ್ದರ್ಶನ ಮುಂದೆ ನಾವು ಮಾಡಬೇಕಾದದ್ದು, ಏನು ಗ್ರಂಥಗಳು ಈಗ ನಮಗೆ ಸಿಗ್ತಾ ಇಲ್ಲ, ಬ್ರಹ್ಮತರ್ಕ ಮೊದಲಾದಂಥ ಗ್ರಂಥಗಳು, ಅದರ ನಮಗೆ ಹೆಂಗಾದರೂ ಅದರದ್ದು ಸಿಕ್ಕರೆ, ಎಲ್ಲಾದರೂ ನಾವು ಸಂಶೋಧನೆ ಮಾಡಿ ಎಲ್ಲಾದರೂ ಆ ಒಂದು ಕಳೆದು ಹೋಗಿರುವಂತಹ ಪ್ರತಿಗಳು ಏನೋ ನಮಗೆ ಸಿಕ್ಕರೆ ದೊಡ್ಡ ಭಾಗ್ಯ. ಅದಕ್ಕೆ ಆಚಾರ್ಯರ ಮಾರ್ಗದರ್ಶನದಲ್ಲಿ ಅನೇಕ ವಿದ್ವಾಂಸರು ಈ ಕೆಲಸದಲ್ಲಿದ್ದಾರೆ, ಅರೇ ಇಡೀ ಭಾರತದ ಒಂದು ಮೂಲೆ ಮೂಲೆಗೂ ಅನ್ವೇಷಣೆ ಮಾಡಿ ಅಂತಹ ಗ್ರಂಥಗಳು ಅಪರೂಪವಾಗಿ ಶ್ರೀಮದಾಚಾರ್ಯನ್ನು ಬರೆದಿಟ್ಟಿದ್ದಾರೆ, ಅದರ ಒಂದು ಪ್ರಾಮಾಣಿಕತೆ. ಪುಣ್ಯಕ್ಕೆ ಕೆಲವು ಸಿಕ್ಕಿವೆ, ಶ್ರೀಮದಾಚಾರ್ಯರು ಬರೆದಿದ್ರು, ಅವರೆಲ್ಲ ಕಾಲ್ಪನಿಕ ಅಂದ್ರು, ಅಪ್ಪಯ್ಯ ದೀಕ್ಷಿತರೆ ಮೊದಲಾದಂಥವರು, ಆ ಕಾಲದಲ್ಲಿ ಸಿಕ್ಕಿಲ್ಲ ಅವ್ರಿಗೆ, ಆಮೇಲೆ ಸಿಕ್ಕಿದೆ, ಇದು ನಮಗೆ ಹೆಮ್ಮೆಯ ವಿಷಯ. ಹಾಗೆ ಅನೇಕ ಗ್ರಂಥಗಳು ಸಿಗಬೇಕು, ಅದರ ವಿಷಯದಲ್ಲಿ ನಾವು ಸಾಕಷ್ಟು ಮಾಡಿದ್ದೇವೆ. ಬಟ್ ಇದರಲ್ಲಿ ನಾನು ಇಲ್ಲಿ ಹೊಸದಾಗಿ ಮಾಡಿದ್ದೇನು ಅಂದ್ರೆ, ಈ ವ್ಯಕ್ತಿ ರೋಕ್ ಮಸ್ಕಿಟ ಅನ್ನುವರ ಅವರು ಮಾಡಿದ ಆಪಾದನೆಗಳು ಹೇಗಿದ್ವು ಅಂದ್ರೆ, ಸಂಸ್ಕೃತ ಈ ಮಾಮೂಲು ಬಾಲಾದರ್ಶ ಓದುವವರು ಹಾಗೆ ಮಾಡೋದು, ಆ ತರದ ತಪ್ಪುಗಳನ್ನು ಓದಿ ಗ್ರಂಥದಲ್ಲಿ ಆಕ್ಷೇಪ ಮಾಡಲಿಕ್ಕೆ ಶುರು. ಅವರು ಜರ್ಮನ್ ಅವರು, ಅವ್ರು ಸಂಸ್ಕೃತ ಬರಲ್ಲ ಅಂತ ಕಾಣುತ್ತೆ, ಏನ್ ಟ್ರಾನ್ಸ್ಲೇಷನ್ ಇಟ್ಕೊಂಡು ಮಾಡಿದಾರೋ, ಬಟ್ ತುಂಬಾ ಪ್ಯಾಥೆಟಿಕ್ ಆಗಿರುವಂತಹ ವಿಚಾರಗಳಿತ್ತು. ಅದರ ಒಂದು ಮರ್ಯಾದೆಯ ಖಂಡನೆಯನ್ನ ಈ ಗ್ರಂಥದಲ್ಲಿ ನಾವು ಮಾಡಿದ್ದೇವೆ. ಅದರಲ್ಲಿ ಏನು ಅಂದ್ರೆ, ಬ್ರಹ್ಮತರ್ಕಂಚ ಮೀಮಾಂಸಾ ಇದ್ದೇಶ ಗ್ರಂಥ ವಿಸ್ತಾರ ಅಂತ ಅವರು ರೀಸನ್ಸ್ ಕೊಡೋದು. ಮುಂದಿದ್ದು ರೀಸನ್ಸ್ ಕೊಡೋದೇನು ಅಂದ್ರೆ, ಇದನ್ನ ಎದ್ದು ತೋರಿಸಿ, ಕಡಿಷ್ಟವಾನಿ ಪುರಾಣಾನಿ ಸಾಂಖ್ಯಯೋಗೋ ಪರಾವಪಿ ಬ್ರಹ್ಮತರ್ಕಶ್ಚ ಮೀಮಾಂಸಾ ಇಚ್ಚನಂತ ಶಬ್ದಸಾಗರ ಅಂತ ಶ್ರೀಪದಾಚಾರ್ಯ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಇವೆಲ್ಲ ಪ್ರಮಾಣಗಳಪ್ಪ ಅಂತ. ಇವರ ಒಂದು ಹೊಸ ಆಕ್ಷೇಪ ಏನು ಅಂದ್ರೆ, ನೋಡಿ ಇದೇ ಪ್ರೂಫ್, ಜಡ್ಜ್ ಮುಂದೆ ವಾದ ಮಾಡ್ತಾರೆ, ನೋಟ್ ದಿಸ್ ಪಾಯಿಂಟ್ ಇವರ್ ಆನರ್ ಅಂತ, ನೋಟ್ ದಿಸ್ ಪಾಯಿಂಟ್ ಇವರ್ ಆನರ್. ಯಾಕಂದ್ರೆ ಇವರು ಏನನ್ನ ಸೇರಿಸಿದಾರೋ ಅದು ಕೊನೆಗಿದೆ. ಬ್ರಹ್ಮತರ್ಕ ಇಸ್ ದ ಕಲ್ಪ್ರಿಟ್ ಹಿಯರ್. ಇದೆಲ್ಲ ವೈಷ್ಣವಾನಿ ಪುರಾಣಾನಿ ಸಾಂಖ್ಯಯೋಗ ಪರಮಾಪಿ ಎಲ್ಲ ಒಪ್ಕೊಂಡಿದ್ದೇನೆ, ಬ್ರಹ್ಮತರ್ಕ ಅಂತನೋ ಗ್ರಂಥ ಇದು ಪ್ರಚಲಿತ ಇಲ್ಲ, ಶ್ರೀಮದಾಚಾರ್ಯ ಮಾತ್ರ ಅದು ಉಲ್ಲೇಖಿಸಿದ್ದು, ಇವರೇ ಬರೆದದ್ದು, ಅದಕ್ಕೆ ಲಿಸ್ಟ್ ಅಲ್ಲಿ ಕೊನೆಗಿದೆ ನೋಡಿ, ಸೇರಿಸೋದು ಕೊನೆಗೆ ತಾನೇ ಸೇರಿಸ್ಲಿಕ್ಕೆ ಆಗತ್ತೆ, ಆದ್ರಿಂದ ಲಿಸ್ಟ್ ಅಲ್ಲಿ ಕೊನೆಗೆ ಸೇರಿಸಿದ್ದಾರೆ, ಅದು ಫ್ಯಾಬ್ರಿಕೇಟೆಡ್ ಗ್ರಂಥ ಅಂತ ಅವ್ರ ಆಕ್ಷೇಪ. ಅಲ್ಲಿ ಅವ್ರ ಮಾತನ್ನ ಹಾಕಿದ್ರು, ಬೈ ದ ವೈಷ್ಣವ ಪುರಾಣಸ್ ಬೈ ದ ಸಾಂಖ್ಯ ಅಂಡ್ ಯೋಗ ಅಂಡ್ ಫೈನಲಿ ದ ಬ್ರಹ್ಮತರ್ಕ ಅಂಡ್ ಇನ್ಕ್ವೈರಿ ಅಬೌಟ್ ಬ್ರಹ್ಮನ್, ಬ್ರಹ್ಮತರ್ಕ ಇಸ್ ಮೆನ್ಷನ್ಡ್ ಅಟ್ ದ ಎಂಡ್ ಆಫ್ ದಿಸ್ ಎನ್ಯೂಮರೇಷನ್, ನೋಟ್ ದಿಸ್ ಪಾಯಿಂಟ್. ಆಮೇಲೆ ಇಟ್ ಇಸ್ ಓನ್ಲಿ ಸಿಂಗಲ್ ವರ್ಕ್ ಮೆನ್ಷನ್ಡ್ ಬೈ ನೇಮ್, ಬೇರೆದೆಲ್ಲ ಹೆಸರಿಸಿಲ್ಲ, ಪುರಾಣ ಸಾಂಖ್ಯ ಸಾಮಾನ್ಯ ನಾಮವನ್ನೇ ಇಟ್ಟಿದ್ದಾರೆ, ಇದಕ್ಕೆ ಮಾತ್ರ ಸ್ಪೆಸಿಫಿಕಲಿ ಬ್ರಹ್ಮತರ್ಕ ಅಂತ ಹೆಸರು ಬಂದಿದೆ, ನೋಟ್ ದಿಸ್ ಪಾಯಿಂಟ್. ಇಟ್ ಕಂಟೆಂಟ್ಸ್ ಆರ್ ಆಲ್ಸೋ ಮಾರ್ಕ್ಡ್ ಆಫ್, ಅಂದ್ರೆ ಹಿಂದಿನದೆಲ್ಲಾನು ವೈಷ್ಣವಾನಿ ಪುರಾಣನೇ ಅದರ ವಿಷಯ ವಸ್ತು ಅಂತ ತಿಳಿಸಿಲ್ಲ, ಆದರೆ ಇಲ್ಲಿ ಮಾತ್ರ ಬ್ರಹ್ಮತರ್ಕಶ್ಚ ಮೀಮಾಂಸಾ ಅಂತ ಅದರ ಸ್ವರೂಪವನ್ನು ವಿವರಿಸಿದ್ದಾರೆ. ಇಟ್ಸ್ ಕಂಟೆಂಟ್ಸ್ ಆರ್ ಆಲ್ಸೋ ಮಾರ್ಕ್ಡ್ ಆಫ್, ಇಟ್ ಡಾಕ್ಟ್ರಿನ್ ಕಂಪ್ರೈಸಸ್ ಆರ್ ಆಲ್ ಪೆಕ್ಯುಲಿಯರಿಟೀಸ್ ಆಫ್ ಮಧ್ವ. ಮಧ್ವಾಚಾರ್ಯ ಏನ್ ತಾರತಮ್ಯ ವಿಷ್ಣು ಸರ್ವತ್ಮತ್ವ ವಾಯುಜೀವತ್ವ ಏನೆಲ್ಲ ಹೇಳಿದ್ದಾರೆ, ಇಟ್ ಇಸ್ ಓನ್ಲಿ ಫೋಕಸ್ಡ್ ಆನ್ ದಿಸ್ ಪಾರ್ಟ್ ಬ್ರಹ್ಮತರ್ಕ. ಆದ್ರಿಂದ ಅದನ್ನು ಒಂದನ್ನ ಇಂಜೆಕ್ಟ್ ಮಾಡಿ, ಇಂಟ್ರೊಡ್ಯೂಸ್ ಮಾಡಿ, ಅದರಲ್ಲಿ ತಾವು ಬೇಕಾಗಿರುವಂತ ಎಲ್ಲ ಪ್ರಮೇಯಗಳನ್ನ ಹೇಳಬಿಟ್ಟು ಅದನ್ನು ಪ್ರಾಮಾಣಿಕ ಅಂತ ಸಿದ್ಧಪಡಿಸಿದ್ದಾರೆ ಅಂತ ಒಂದು ದೊಡ್ಡ ಆಕ್ಷೇಪವನ್ನ ಮಾಡಿದ್ರು. ಅಲ್ಲಿ ಬಾಕ್ಬೇಕು, ಅದಕ್ಕೆ ಸಿಂಪಲ್ ಆಗಿ ನಾವು ಹೇಳಿ ನಮ್ಮ ಬಾಲಾದರ್ಶ ಓದುವ ವಿದ್ಯಾರ್ಥಿಗಳಿಗೂ ಗೊತ್ತಾಗುವಂತ ವಿಚಾರ, ಬ್ರಹ್ಮತರ್ಕಶ್ಚ ಮೀಮಾಂಸಾ ಅಂತ
ಸೊ ಫಸ್ಟ್ ಥಿಂಗ್ ಏನಂದ್ರೆ ಇಟ್ ಈಸ್ ಮೆನ್ಷನ್ಡ್ ಅಟ್ ದಿ ಎಂಡ್ ಆಫ್ ದಿಸ್ ಎನ್ಯೂಮರೇಷನ್ ಅನ್ನೋದು ತಪ್ಪು. ಯಾಕಂದ್ರೆ ಮುಂದೆ ಮೀಮಾಂಸಾ ಅನ್ನೋದ್ರಿಂದ ಎಂಡ್ ಆಗ್ತಾ ಇದೆ. ಮೀಮಾಂಸಾ ಅನ್ನೋದು ಕೊನೆ ಗ್ರಂಥ, ಬ್ರಹ್ಮತರ್ಕ ಅಲ್ಲ. ಇದೊಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು, ಇಟ್ ಈಸ್ ಓನ್ಲಿ ಸಿಂಗಲ್ ವರ್ಕ್ ಮೆನ್ಷನ್ಡ್ ಬೈ ನೇಮ್ ಅಂತ. ಮೀಮಾಂಸಾ ನೇಮ್ ಅಲ್ವೇ, ಇಟ್ ಇಸ್ ಆಲ್ಸೋ ವರ್ಕ್ ಮೆನ್ಷನ್ಡ್ ಬೈ ನೇಮ್. ಆದ್ರಿಂದ ಆ ಅನುಪತ್ತಿನ ನಮಗಿಲ್ಲ. ಇಟ್ ಕಾಂಟೆಂಟ್ಸ್ ಆರ್ ಆಲ್ಸೋ ಮಾರ್ಕ್ಡ್ ಆಫ್ ಅಂತ. ಬ್ರಹ್ಮತರ್ಕಂ ಬ್ರಹ್ಮ ಮೀಮಾಂಸಾ ಅನ್ನುವುದಕ್ಕೆ ಬ್ರಹ್ಮತರ್ಕಶ್ಚ ಮೀಮಾಂಸಾ ಅಂದ್ರೆ ಬ್ರಹ್ಮತರ್ಕ ಅಂತ ಅನ್ನೋದು ಮೀಮಾಂಸಾ ರೂಪವಾದದ್ದು ಅಂತ ಅಭಿಪ್ರಾಯ ಅಂತಲಿ ಆತರ ಇಲ್ಲ. ಯಾಕಂದ್ರೆ ಮೀಮಾಂಸಾ ಅನ್ನೋದು ಟೀಕಾಕೃತ್ಪಾದರ ಗ್ರಂಥವನ್ನು ನೋಡಿದಾಗ ಅಲ್ಲಿ ಮೀಮಾಂಸಾ ಅಂದ್ರೆ ಪ್ರತ್ಯಕ್ಷ ಅನುಮಾನ ಆಗಮ ರೂಪವಾಗಿರುವಂತಹ ಮೀಮಾಂಸಾ ಅಲ್ಲಿ ನಾವು ಸ್ವೀಕಾರ ಮಾಡಬೇಕು. ಈ ಎಲ್ಲಾ ಅನುಭವತಿಗಳು ಕೂಡ ಇದ್ದುದರಿಂದ ಈ ಇವರ ಒಂದು ನಮಗೆ ಅನುಭವ ಇದು ಅನಿಸ್ತಾ ಇರೋದು, ಸಂಸ್ಕೃತ ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಹಿಯರ್ಸೆಯಿಂದ ಆಕ್ಷೇಪ ಮಾಡ್ತಾ ಇದ್ದಾರೆ. ಸೀರಿಯಸ್ ಒಂದು ನೋಟ್ ಅನ್ನು ನಾವು ಇಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದು ಇಲ್ಲಿ ನಿರ್ಣಯವನ್ನ ಮಾಡಿದ್ದೇವೆ. ಮುಂದೆ ಇದು ವೇಲರಿ ಸ್ಟೋಕರ್ ಅಂತ ಹೇಳಿ ಕನ್ಸಿವಿಂಗ್ ದ ಕ್ಯಾನನ್ ಇನ್ ದ್ವೈತ ವೇದಾಂತ ಅಂತ ಹೇಳಿ ದಿಗ್ಭಾಷ ನಮ್ಮ ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರು, ಅಂದ್ರೆ ಸಾಕಷ್ಟು ಋಗ್ಭಾಷ್ಯದ ಬಗ್ಗೆ ಪರಿಚಯವನ್ನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಒಂದೆರಡು ಕಡೆ ಮಾತ್ರ ಅವರ ಒಂದು ಗ್ರಂಥದ ಭೋಗದಲ್ಲಿ ಮಧ್ವಾಸ್ ಆಂಟಾಲಜಿ ಅಂಡ್ ಮೆಟಾಫಿಸಿಕ್ಸ್ ವರ್ ಗ್ರೇಟ್ಲಿ ಇನ್ಫ್ಲೂಯನ್ಸ್ಡ್ ಬೈ ಜೈನ ವ್ಯೂಸ್ ಅಂತ ಬರೆದಿದ್ದಾರೆ. ಒಂದು ಪತ್ರ ಬರೆದಿದ್ದೆ, ಅವ್ರ ರಿಪ್ಲೈ ನನಗೆ ಯಾವುದು ಅನುಭವಗಳಿಲ್ಲ, ಅವಾಗ ಬರೆದಿದ್ದೀನಿ ಅಷ್ಟೇ ಅಂತ. ಹಾಗಾದ್ರೆ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಅಷ್ಟೇನೆ ಬರೆದು ಹೇಳ್ತೇವೆ. ಇಲ್ಲಿ ಅವ್ರದ್ದೇನು ಪ್ರಧಾನವಾದಂತಹದ್ದು ಏನೂ ಇಲ್ಲ, ಸುಮ್ಮನೆ ಆಗಬಹುದು ಅಂತ. ಯಾಕೆ ಆ ಕಾಲದ ಜೈನರು ಇದ್ರು, ಅದರಿಂದ ಇವ್ರ ಮೇಲೆ ಪ್ರಭಾವ ಆಗಬಹುದು ಅಂತ ಇಷ್ಟೇನೆ. ಎರಡನೇದು ಒಂದು ಅಂಶ ಅವರು ಹೇಳಿದ್ದು ಗುರುತತ್ವ ಅಂತ ಗ್ರಂಥ ಇದೆ, ಅದು ಜೈನರ ಗ್ರಂಥ ಅಂತ ಹೇಳ್ತೀನಿ. ಶ್ರೀಮದಾಚಾರ್ಯರು ಗುರುತತ್ವ ಅಂತ ಕೋಟ್ ಮಾಡ್ತಾರೆ. ಆದ್ರಿಂದ ಏನಂತ, ಗುರುತತ್ವ ಅನ್ನೋ ಗ್ರಂಥದ ಸಾಮ್ಯ ಇರೋ ಮಾತ್ರದಿಂದ ಜೈನ ಇನ್ಫ್ಲುಯೆನ್ಸ್ ಇದೆ ಅಂತ ಅನ್ನೋ ಒಂದು ಸಂಬಂಧ, ಬಹಳ ದೂರದ ಸಂಬಂಧ ಆಯಿತು. ಅದು ಅನುಪಮನ ಅಂತ ಇದರಲ್ಲಿ ದೀರ್ಘವಾಗಿ ಇದರ ವಿಮರ್ಶೆಯನ್ನು ಮಾಡಿದ್ದೇನೆ. ಇದು ಚತುರ್ಥ ಸೋಪಾನ, ಶ್ರೀಮದ್ ಆಚಾರ್ಯರ ಒಂದು ಯೋಗದಾನ. ಅದರಲ್ಲಿ ಮುಧ್ಯ ಭಾಷಾ ಯಾವ ರೀತಿಯಾಗಿ ಅತ್ಯಪೂರ್ವವಾದಂತಹ ಅರ್ಥಗಳ ನಿರ್ಣಯವನ್ನು ನೀಡಿದೆ, ವೇದಗಳ ಬಗ್ಗೆ ಇರಬಹುದು, ವೇದ ಅಪೌರುಷೇಯತ್ವದ ಬಗ್ಗೆ ಇರಬಹುದು, ಸಾಕಷ್ಟು ಪ್ರತಿಯೊಂದು ವಿಷಯದಲ್ಲೂ ಹೇಳುವುದಿದೆ. ಕೆಲವರು ಇಲ್ಲಿ ಬಂದಿದ್ದಾರೆ, ವಿಶೇಷವಾಗಿ ಅವರಿಗೆ ಇಂಟ್ರೆಸ್ಟ್ ಆಗಿರುವಂತಹದ್ದು ವ್ಯಾಖ್ಯಾನ ಪ್ರಕಾರ ಪ್ರಶಿಕ್ಷಣ ಅಂತ. ಶ್ರೀಮದಾಚಾರ್ಯರು ವ್ಯಾಖ್ಯಾನ ಪ್ರಕಾರವನ್ನು ಈಗ ಇಷ್ಟೇ 40 ಸೂಕ್ತಗಳನ್ನು ಮಾತ್ರ ವ್ಯಾಖ್ಯಾನಿಸಿದ್ದಾರೆ. ಮುಂದಿನ ವ್ಯಾಖ್ಯಾನಗಳನ್ನ ನಾವು ಮುಂದಿನ ಋಗ್ಮಂತ್ರಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ, ವ್ಯಾಖ್ಯಾನ ಪ್ರಕಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಹೇಳಬೇಕು ಅಂತ ಇಟ್ಟುಕೊಂಡೆ, ಸಮಯ ಬಹಳ ಇಲ್ಲ, ಆದ್ದರಿಂದ ಅದನ್ನು ವಿಸ್ತಾರಗೊಳಿಸೋದಿಲ್ಲ. ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ, ವ್ಯಾಖ್ಯಾನ ಪ್ರಕಾರ ಹೇಗೆ ಅಂದ್ರೆ ಕೆಲವೊಂದು ಪರಿಭಾಷಾ ಇರುತ್ತೆ, ವೇದದಲ್ಲಿದೆ, ವ್ಯಾಕರಣದಲ್ಲಿದೆ, ಅದೆಲ್ಲ ಅದು ತಿಳಿದೇ ಇದ್ರೆ ನಮ್ಗೇನರ್ಥ. ಅದನ್ನು ಶ್ರೀಮದಾಚಾರ್ಯ ಪ್ರಾಚೀನ ನಿರುಕ್ತಗಳನ್ನ ಅನುಸರಿಸಿಕೊಂಡು ಆ ಪರಿಭಾಷೆಯನ್ನು ಪರಿಚಯಿಸಿದ್ದಾರೆ. ನಕಿಹಿ ಇಂದ್ರ ತದುತ್ತರ ಇತ್ಯಾದಿ ರೂಪವಾಗಿ ವೇದ ಇರುತ್ತೆ. ನಕಿಹಿ ಅನ್ನೋದು ನಮ್ಮ ವ್ಯಾಕರಣಕ್ಕೆ ಅದು ಇಲ್ಲ, ನ ಅನ್ನೋದು ನಾವು ಕೇಳಿದ್ದೆ. ನಕಿ ಅಂದ್ರೇನು, ಆ ನಕಿ ಅನ್ನೋದು ನಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಅಂದ್ರೆ ವೇದ ಹೀಗೆ ತನ್ನ ಅರ್ಥಗಳನ್ನ ನಿಗೂಹನೆ ಮಾಡುತ್ತೆ. ಪರೋಕ್ಷ ಪ್ರಿಯ ಹಿವೈ ದೇವಾಹ, ಇಲ್ಲಿ ಪರೋಕ್ಷ ಅರ್ಥಗಳು ಇರ್ತವೆ, ಅದನ್ನ ಗೂಢಾರ್ಥಗಳನ್ನ ನಾವು ಗುರುಗಳ ಒಂದು ಉಪದೇಶದಿಂದ ನಾವು ತಿಳ್ಕೊಳ್ಳಬಹುದು. ಇದು ವೇದಿಕ ಪರಂಪರೆ, ಇದನ್ನು ಯಾರು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಯಾರೇ ತಪ್ಪು ಮಾಡಿದರೆ ಆ ಲಕ್ಷಣಗಳಿಂದ, ಆ ವೇದದ ಇದುಗಳಿಂದ ನಾವು ಕಂಡು ಹಿಡಿದು ಬಿಡಬಹುದು ಇವರು ಕೃತಕವಾಗಿದೆ ಅಂತ. ಇದು ವೇದ ಅಲ್ಲ, ಅಷ್ಟರ ಮಟ್ಟಿಗೆ ಬಹಳ ಒಂದು ದಿಟ್ಟ ಒಂದು ವ್ಯವಸ್ಥೆ ಇದೆ. ಅದರಿಂದ ಈ ನಕಿಹಿ ಅನ್ನೋದಕ್ಕೆ ಅಭಿಪ್ರಾಯ ಏನು, ಆ ಎಕ್ಸ್ಟ್ರಾ ಅಕ್ಷರವನ್ನು ಏನಾದರೂ ಪ್ರಯೋಗ ಮಾಡಿದರೆ ಅಧಿಕೇ ಅಧಿಕಂ, ಅಧಿಕ ಅರ್ಥವನ್ನು ಹೇಳೋದಕ್ಕೆ ನೈವ ಅಂತ ಒಂದು ಎಂಫ್ಯಾಟಿಕ್ ಮೀನಿಂಗ್ ಅನ್ನು ಸೇರಿಸೋದಕ್ಕೆ ಅಲ್ಲಿ ಎಕ್ಸ್ಟ್ರಾ ಪದಗಳಿರುತ್ತವೆ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿಲ್ಲ ಅಂದ್ರೆ ಊನಾರ್ಥೇ ಊನಮಿಷ್ಯತೆ, ಎಲ್ಲಿ ಹೇಳಬೇಕು ಅಲ್ಲಿ ಆಸೀತ್ ಅಂತ ಹೇಳಿದ ಆ ಅಂತ ನಿಲ್ಲಿಸಿಬಿಡ್ತಾರೆ. ಸಲಿಲಮಾ ಇದಂ ಅಂದ್ಬಿಡ್ತಾರೆ. ಆ ಅಂತ ಇಷ್ಟೇ ಹೇಳಿ ಮುಗಿಸಿದ್ ಯಾಕೆ ಅಂದ್ರೆ ಪರಮಾತ್ಮನ ಸರ್ವೋತ್ತಮತ್ವ ಬರಬೇಕಾಗಿದೆ. ಆದ್ರಿಂದ ಲಕ್ಷ್ಮೀದೇವಿ ಸ್ವಲ್ಪ ನೀಚತ್ವ ಹೇಳಿದ್ರೆ ಅದಕ್ಕೆ ಆಸೀತ್ ಅಂತ ಹೇಳದೆ ಅದನ್ನ ಮೊಟಕುಗೊಳಿಸಿ ಆ ಅಂತ ಇಷ್ಟೇ ಹೇಳಿದ್ರೆ ತಾತ್ಪರ್ಯ ಲಕ್ಷ್ಮೀದೇವಿ ಮೂನ. ಹೀಗೆ ಅನೇಕ ಅಪರೂಪ ಅರ್ಥಗಳು ಇವೆ. ಅದನ್ನ ಕಾಲಾಂತರದಲ್ಲಿ ಗುರುಗಳ ಮುಖ್ಯವಾಗಿ ನೀವೆಲ್ಲರೂ ಶ್ರವಣ ಮಾಡಿದ್ರೆ ನನಗೆ ಅನಂತ ಪುಣ್ಯ ಅಷ್ಟೇನೆ. ದೇವತಾ ಮತ್ತು ಅಂತರ್ಯಾಮಿ ಅಧ್ಯಾತ್ಮ ಅನ್ನೋ ರೀತಿಯಲ್ಲಿ ವೇದಗಳಿಗೆ ಮೂರು ಅರ್ಥಗಳನ್ನು
ಶ್ರೀಮದ್ ಆಚಾರ್ಯ ನಿರೂಪಣೆ ಮಾಡಿದ್ದು ಒಂದು ವಿಶಿಷ್ಟವಾಗಿರುವಂತಹ ಯೋಗದಾನ. ಅದರಲ್ಲಿ ಆಧ್ಯಾತ್ಮಿಕವಾದ ಅರ್ಥ ಅಂತೂ ಸಾಕಷ್ಟು ಇದೆ. ಇದರ ಒಂದು ಪರಿಭಾಷೆಯೇ ಬೇರೆ, ಇಲ್ಲಿ ಪ್ರಕಲ್ಪನೆ ಬೇರೆ. ಅದಕ್ಕೆ ಯಜಮಾನನೇ ಬೇರೆ ಆಗ್ತಾನೆ, ಮೋಕ್ಷ ಸಾಧಕನೇ ಯಜಮಾನ. ಹೋತ ಅಂದ್ರೆ ಭಗವಂತನನ್ನ ಕರೆಯುವ ವ್ಯಕ್ತಿ ಅವನೇ ಹೋತ. ಆಮೇಲೆ ಭಗವಂತನೇ ಮುಖ್ಯ ಹೋತ. ಅಗ್ನಿ ಅಂದ್ರೆ ಇಲ್ಲಿ ಇಂದ್ರಿಯಗಳು ಅಗ್ನಿಗಳು, ಹೀಗೆಲ್ಲ ಪರಿಕಲ್ಪನೆ ಬೇರೆ. ಆದರೆ ಅಗ್ನಿ ಆಯಾಗಿ ವೀತಯ ಅನ್ನುವಾಗ ಬೇರೆನೆ ಅರ್ಥ. ಅಗ್ನಿ ಅಂದ್ರೆ ಯಾರು? ಭಗವಂತ. ನೀ ಭಗವಂತ ನನ್ನ ಅಂತರ್ಯಾಮಿ ಆಗಿರೋದು ಭಗವಂತ. ಬಾ, ನಾನು ಸೋಮಲತೆಯನ್ನು ಸಿದ್ಧಪಡಿಸಿ. ಸೋಮಲತೆ ಸೋಮ ಮನಾನ್ಸಿ ಜಾನಕ, ಮನಸ್ಸೇ ಸೋಮ, ಅದರಲ್ಲಿ ಭಕ್ತಿ ಅದೇ ರಸ. ಹೀಗೆಲ್ಲ ಬೇರೆ ರೀತಿಯಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ರಸ ಅದರಲ್ಲಿ ಇದೆ, ಅದನ್ನು ನಾವು ನೋಡಬಹುದು. ದೇವತಾ ಆಹ್ವಾನ, ದೇವತೆಯನ್ನು ಕರ್ಕೊಂಡು ಬರೋದು ಎಲ್ಲಿ ದೇವತೆ ಬರ್ತದೆ ಅಂತಂದ್ರೆ, ದೇವತೆಗಳು ನಮಗೆ ಉಪಕಾರರಾಗುವುದೇ, ಅದೇನೇ ಅವರ ಆಗಮನ ಇತ್ಯಾದಿಯಾಗಿ ಪರಿಭಾಷ. ಅದನ್ನು ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಮುಂದೆ ಶತರ್ಥಿಗಳ ಬಗ್ಗೆ ಈಗಾಗಲೇ ನಾನು ತಿಳಿಸಿದೆ. ಮನುಚ್ಛಂದ ಮಾಡಿರು ನೋಡಿರುವಂತಹ ರೂಪುಗಳು. ನೆಕ್ಸ್ಟ್ ಮೇಧಾಸ್ಥಿತಿ ಕಾಣುವ ಸುನಶೇಪ, ಇದರಲ್ಲಿ ವಿಶೇಷವಾಗಿರುವಂತಹ ನಿರ್ಣಯಗಳು. ಋಗ್ವೇದಕ್ಕೆ ಪ್ರಾಧಾನ್ಯವನ್ನು ಉಪಾದನೆ ಮಾಡಿದ್ದು. ನೆಕ್ಸ್ಟ್ ಋಗ್ವೇದದಲ್ಲಿ ಅಗ್ನಿ ಸೂಕ್ತ, ನಾವು ಅಗ್ನಿಮೀಳೆ ಅಂತ ಯಾಕೆ ಮೊದಲು ಆರಂಭ ಮಾಡ್ತೀವಿ ಅಂದ್ರೆ, ಸ್ತುತ್ಯರಾಗಿರುವಂತಹವರಲ್ಲಿ ಅಗ್ರೇ ಇದ್ದಾನೆ, ಅಗ್ನಿರೂಪನಾಗಿರುವಂತಹ ಭಗವಂತ. ಯಾಕೆ ಅಗ್ನಿ ರಂಗ ಪ್ರಣೇತೃತ, ನಮ್ಮ ಅಂಗಾಂಗಗಳಿಗೆ ಪ್ರಣೇತ. ನಾವು ಸ್ತೋತ್ರ ಮಾಡಬೇಕು ಅಂತ ಅವನು ಪ್ರೇರಣೆ ಮಾಡಿದ್ರೆ ಸ್ತೋತ್ರ ಮಾಡಿ ಬರೋದಿಲ್ಲ ಅಂತ ಹೇಳಿ ಮೊದಲಿಗೆ ಸ್ತೋತ್ರ ಅಗ್ನಿಗೆ ಮಾಡ್ತಾರೆ. ಇಂತಹ ಅಪರೂಪ ಅರ್ಥಗಳನ್ನ ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ರು. ಅತೃತ್ವಂ, ಅಗ್ರನೇತೃತ್ವ ಮೊದಲಾದಂತಹ ರೂಪಗಳು. ಸರ್ವ ಶಬ್ದ ವಾಚ್ಯತ್ವವನ್ನ, ಸಮುದ್ರ ಘೋಷ ಇರ್ಬೋದು, ಮೇಘಧ್ವನಿ ಇರ್ಬೋದು, ಪಿಂಗ ಗ್ರಹಗೋಲ, ಎಲ್ಲ ಶಬ್ದಗಳು ಕೂಡ ಭಗವಂತನ ಒಂದೊಂದು ಗುಣವನ್ನ ಹೇಳಿಕೊಡ್ತೇವೆ ಅಂತನ್ನುವ ಅರ್ಥವು ಇದೆ. ಏನಂತ ಹೇಳೋದು, ಎಲ್ಲವೂ ಅಪರೂಪವಾಗಿರುವಂತಹ ಅರ್ಥಗಳು. ಇಲ್ಲಿ ಸ್ವರಗಳಿಗೆ ಸಾರ್ಥಕ್ಯ, ಬರೀ ವರ್ಣಗಳು, ಸ್ವರಗಳಿಗೂ ಸಾರ್ಥಕ್ಯವನ್ನು ಹೇಳುವಾಗ, ಯೋ ರಾಯೋ ಬನಿರ್ಮಹಾನ್ ಸುಬಾರಸುನ್ಮತ ಸಖ ಅಂತ ಬರುತ್ತೆ. ಅಲ್ಲಿ ಯೋ ರಾಯೋ ಅನ್ನೋ ಅಲ್ಲಿ ಮೂರು ಇದನ್ನ ಸ್ವರ ಹಾಕ್ತಾರೆ, ಅದು ಕಂಪ ಸ್ವರ ಅಂತ. ಆ ಕಂಪ ಏನು ಹೇಳಿಕೊಡುತ್ತೆ ಅಂತಂದ್ರೆ, ಅದಕ್ಕಂತಾರೆ ಈ ಕಂಪ ಎಂಬುವಂತಹ ಸ್ವರ ನಮಗೆ ಅಶೇಷ ಅನ್ನುವಂತಹ ಅರ್ಥವನ್ನು, ಅಶೇಷ ಅವನಿ, ಅಶೇಷ ಅವನಿ, ಅದಕ್ಕೆ ಅಶೇಷ ಅರ್ಥಕತ್ವ ಅತ್ರ ಉಚ್ಯತೆ ಕಂಪಸ್ವರಸ್ಯ. ಕಂಪ ಅನ್ನೋದು ಅಶೇಷ ಅನ್ನೋ ಅರ್ಥವನ್ನು ಕಂಟ್ರಿಬ್ಯೂಟ್ ಮಾಡ್ತಾರೆ. ಹಾಗಾಗಿ ಸ್ವರಗಳು ವ್ಯರ್ಥ ಅದು, ಬೇರೆಯವರು ಯಾರಿಗೂ ಸ್ವರ ಇಂಪಾರ್ಟೆಂಟ್ ಅಲ್ವೇ. ಆದರೆ ಶ್ರೀಮದಾಚಾರ ಆ ಸ್ವರಕ್ಕೆ ಅರ್ಥ ಹೇಳಿ ಅಶೇಷರ ಅನ್ನೋ ಅರ್ಥವನ್ನು. ಅಪ್ಸ್ವ ಅಂತರ ಅಮೃತಂ ಅಪ್ಸುಭೇಷಜಂ ಅನ್ನುವಲ್ಲಿ ಅಪ್ಸ್ವ ಅನ್ನುವಲ್ಲೂ ಕೂಡ ಆ ಅಮೃತ ಅಂತ ಅನ್ನೋದು ಅಂತರ್ನಿಹಿತವಾಗಿದೆ, ಅದೃಶ್ಯವಾಗಿದೆ. ನೀರಿನಲ್ಲಿ ಅಮೃತ ಇದೆ, ನೀರಿನಲ್ಲಿ ಔಷಧ ಇದೆ ಅಂತ ನಮ್ಮವರು ನಮಗೆ. ಅದಕ್ಕೆ ನಾವು ನಿತ್ಯ ನೀರಿನಿಂದಲೇ ಎಲ್ಲ ಕೆಲಸ ಮಾಡೋದು. ಸಂಧ್ಯಾ ಅಂದ್ರೆ ನೀರಿನಿಂದ ಆಗ್ತಾ ಇದೆ. ಯಾಕೆ? ನೀರಿನಲ್ಲಿ ಅಮೃತ ಇದೆ, ನೀರಿನಲ್ಲಿ ಔಷಧ ತೋರಿಸ್ರಿ ಅಂದ್ರೆ. ಅದಕ್ಕೆ ಅಪ್ಸ್ವ ಅಂತರ ಅಪ್ಸ್ವ ಅಂತ ಹೇಳಿ ಅಲ್ಲಿ ಆ ಕಂಪವನ್ನು ಮಾಡಿದ್ದು. ಯಾಕೆ? ಅದು ಕಾಣದೇ ಇದೆ, ಅದೃಶ್ಯವಾಗಿದೆ ಅಂತನೋ ಅಭಿಪ್ರಾಯ. ಹೀಗೆ ಬಹಳ ಗೂಢಾರ್ಥಗಳು ನಮಗೆ ಅಧ್ಯಯನದಲ್ಲಿ ತೋರುತ್ತವೆ. ನೆಕ್ಸ್ಟ್ ಈಗ ನಮಗೆ ಇನ್ನೊಂದು ಭಾಗ ಶ್ರೀಮದ್ ಆಚಾರ್ಯ ಟಚ್ ಮಾಡಿದ್ದು ಕರ್ಮನಿರ್ಣಯ ಗ್ರಂಥದಲ್ಲಿ. ಶ್ರೀಮದಾಚಾರ್ಯರ ಒಂದು ವ್ಯಾಖ್ಯಾನ ಬಹುಮುಖವಾಗಿದೆ, ಅದು ಸಂಪೂರ್ಣವಾಗಿದೆ ಅನ್ನೋದಕ್ಕೆ ನಾನು ಆರಿಸಿಕೊಂಡಿದ್ದೇನೆ. ಶ್ರೀಮದಾಚಾರ್ಯರು ವೇದಕ್ಕೆ ವ್ಯಾಖ್ಯಾನ ಮಾಡಿದರು, ಶ್ರೀಮದಾಚಾರ್ಯರು ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದರು, ಆರಣ್ಯಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರು, ಬ್ರಾಹ್ಮಣ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿಲ್ಲ ಅಂತ. ಅದಕ್ಕೆ ಈ ಕರ್ಮನಿರ್ಣಯ ಗ್ರಂಥ ಬ್ರಾಹ್ಮಣ ಭಾಗದ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯ ಮಾಡಿದ್ದಕ್ಕೆ ಇದು ಪ್ರೂಫು. ಆದ್ದರಿಂದ ಸಮಗ್ರ ವೇದಕ್ಕೆ ವ್ಯಾಖ್ಯಾನ ಶ್ರೀಮದಾಚಾರ್ಯ ಮಾಡಿದ್ದಾರೆ, ಇದರಿಂದ ನಮಗೆ ಪ್ರೂವ್ ಆಗ್ತಾ ಇದೆ. ಬಹಳ ಅಪೂರ್ವವಾಗಿರುವಂತಹ ಮಧ್ವಜಯದಲ್ಲೂ ಕೇಳಿರ್ತೀರಿ, ಷಷ್ಠೇ ನಿಷ್ಕೃತರಸ ಸಂಗ್ರಹ ಪ್ರವೀಣಾನ್ ಮೊದಲಾದಂತಹ ಅನೇಕ ನಾನಾಶಂಸ ಮಂತ್ರ ಭೇದಾನ್ ಇವೆಲ್ಲವನ್ನು ಕೂಡ ಶ್ರೀಮದಾಚಾರ್ಯ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಅದರ ಒಂದು ಸಚಿತ್ರವಾಗಿರುವಂತಹ ಒಂದು ಇದನ್ನ ಇಲ್ಲಿ ಇದನ್ನ ನಿರೂಪಣೆ ಮಾಡಿದ್ದೇನೆ. ಯಾವ ರೀತಿಯಾಗಿ ಮಂತ್ರಗಳ ಒಂದು ಯತಿಶಂಗ ಆಗತ್ತೆ, ಮತ್ತೆ ಇಲ್ಲಿ ದ್ವಿಪದ ತ್ರಿಷ್ಟುಪು ಅದು ಹೇಗೆ ಸಿದ್ಧವಾಗುತ್ತೆ, ಅದರ ಶಂಸನೆ ಹೇಗೆ, ಆ ಸಾಮಯಾಗದಲ್ಲಿ ಹೇಗೆ ಮಾಡ್ತಾರೆ, ಜ್ಯೋತಿಷ್ಠೋಮದಲ್ಲಿ ಅಗ್ನಿಷ್ಠೋಮಯಾಗದಲ್ಲಿ ಇವೆಲ್ಲ ಉಪಯೋಗ ಆಗಿರುವಂತಹದ್ದು. ಅಂತಹ ಷೋಡಶಿ ಅಂತನೋ ಒಂದು ಸಂಸ್ಥಾ ವಿಶೇಷ, ಅದರಲ್ಲಿ ಈ ಮಂತ್ರಗಳ ಉಪಯೋಗ, ಅದನ್ನು ಯಾವ ಮಂತ್ರಗಳು, ಅದರ ಉಪಸರ್ಗಗಳು, ಶ್ರೀಮಂತ ನಮಗೆ ಸ್ವಾಮಿಗಳು ಬಹಳ ಅನುಗ್ರಹ ಮಾಡಿ ಅದರ ಒಂದು ಉದ್ದೇಶವನ್ನು ಮಾಡಿದರು. ಅದರ ಬೇಸಿಸ್ ಮೇಲೆ ಇದರೆಲ್ಲ ಸಿದ್ಧಪಡಿಸಿ ಅದನ್ನು ಒಂದು ಭಾಗವಾಗಿ ಬ್ರಾಹ್ಮಣ ಗ್ರಂಥಗಳಿಗೆ ಶ್ರೀಮದ್ ಆಚಾರ್ಯರು ಮಾಡಿರುವಂತಹ ಯೋಗದಾನ ಅಂತ ಅದನ್ನು ಪ್ರಸ್ತುತಪಡಿಸಿದ್ದೆ. ಈ ರೀತಿಯಾಗಿ ಅಧ್ಯಯನದಲ್ಲಿ ವಿಶೇಷವಾಗಿ ಸಮಗ್ರ ವ್ಯಾಖ್ಯಾನ ವೇದಗಳಿಗೆ ಶ್ರೀಮದ್ ಆಚಾರ್ಯ ಯೋಗದಾನ ಏನು ಅಂತ ನಾವು ತಿಳಿದಿದ್ದೇವೆ. ಮುಂದೆ ಪರಿಶಿಷ್ಟದಲ್ಲಿ ಋಗ್ಭಾಷ್ಯದಲ್ಲಿ ನಾನು ವ್ಯಾಖ್ಯಾನ ವೈಲಕ್ಷಣ್ಯ ಅಂತ ಒಂದು ವಿಶೇಷ ಅಂದ್ರೆ, ಸಾಯಣರು ಒಂದು ಪದಕ್ಕೆ ಏನರ್ಥ ಮಾಡಿದ್ದಾರೆ ಅದರಲ್ಲೇ ಮಧ್ವಾಚಾರ್ಯ ಅರ್ಥ ಏನೋ, ಎಲ್ಲ ವ್ಯಾಖ್ಯಾನಕಾರರ
ಮುಖ್ಯ ಮುಖ್ಯವಾದಂತಹ ಅರ್ಥಭೇದಗಳನ್ನ ಎದ್ದು ಕಾಣುವಂತೆ ತೋರಿಸಿ ಒಂದು ಸಂಗ್ರಹ ರೂಪವಾಗಿ ಸಮಗ್ರ ಇದನ್ನ ಮಾಡಿದ್ದೇನೆ. ಆಧ್ಯಾತ್ಮಿಕ ಅರ್ಥ ಸಂಗ್ರಹ, ಎಲ್ಲೆಲ್ಲಿ ಆಧ್ಯಾತ್ಮಿಕವಾದ ಅರ್ಥವನ್ನು ಹೇಳಿದ್ದಾರೆ ಅದನ್ನೆಲ್ಲ ಎದ್ದು ಒಂದ್ ಕಡೆ, ಅಂದ್ರೆ ನಮಗೆ ಚಿಂತನೆ ಮಾಡೋದಕ್ಕೆ ಒಂದೇ ಕಡೆ ಸಿಕ್ಕರೆ ಅನುಕೂಲ ಆಗತ್ತೆ ಅಂತ ಹೇಳಿ ಎಲ್ಲ ಬೋನಸ್ ಪಾಯಿಂಟ್ಸ್. ಆಮೇಲೆ ಪ್ರಮಾಣ ವಚನ ಸಂಗ್ರಹ ಅದು ಇದ್ದೇ ಇರಬೇಕು ಎಲ್ಲಾದರೂ. ನೀವು ಇದರಲ್ಲಿ ಕೋಟ್ ಆಗಿರುವಂಥದ್ದು ಎಲ್ಲಿದೆ ಅಂತ ಆಕಾರ ಪ್ರದರ್ಶನ ಮಾಡದೇ ಇದ್ರೆ ಅಪೂರ್ಣ ಆಗುತ್ತೆ, ಅದನ್ನ ನಾವು ಮಾಡಿದ್ದೇವೆ. ಆಮೇಲೆ ಭಾಗವತ, ಶ್ರೀಮದ್ ಆಚಾರ್ಯ ನಮಗೆ ಸಾಕಷ್ಟು ಭಾಗವತದ ರಸಪಾನ ಮಾಡಿಸಿದ್ದಾರೆ. ನನಗೆ ಒಂದು ಇದಿತ್ತು, ಎಲ್ಲೆಲ್ಲಿ ಭಾಗವತದಲ್ಲಿ ಶ್ರುತಿಗೆ ಕನೆಕ್ಷನ್ ತರಬೇಕು ಅಂತ ಹೇಳಿ ಅದರಿಂದ ಭಾಗವತ ಶ್ರುತಿಗೀತ ವ್ಯಾಖ್ಯಾನವನ್ನ ಆರಿಸಿಕೊಂಡು ಅದರದ್ದೆಲ್ಲ ಒಂದು ಸಂಗ್ರಹ ಮಾಡಿ ಇಲ್ಲಿ ಪ್ರೆಸೆಂಟ್ ಮಾಡಿದೆ. ಅನುಸಂಧಾನ ಮುಂದೆ ಮಾಡಬಹುದು, ಆಗ್ಲೇ ನಾನು ಸೂಚನೆ ಮಾಡಿದೆ. ಮುಂದೆ ಕೊನೆಗೆ ನಾವು ತಲುಪಿದ್ದೇವೆ ಇಲ್ಲಿ. ಈಗಾಗಲೇ ನಾನು ತಿಳಿಸಿದಂತೆ ನಂದೇನೂ ಇಲ್ಲ, ಏನೋ ಎತ್ತಿಂಚಿತ್ತು ಗುರುಗಳ ಒಂದು ರೂಪದಿಂದ, ಅವರ ಅನುಗ್ರಹ ರೂಪದಿಂದ, ಆದೇಶ ರೂಪದಿಂದ ಬಂದಿದೆ. ಅದರ 1% ಇಲ್ಲಿ ಯೂಸ್ ಆಗಿ ಏನೋ ಒಂದು 300 ಪುಟಗಳ ಗ್ರಂಥ ಆಗಿರಬಹುದು. ಆದರೆ ಇದೆಲ್ಲ ಇವತ್ತು ನನಗೆ ಭಾಗ್ಯ. ಆಚಾರ್ಯರು ಮಾರ್ಗದರ್ಶನ ಮಾಡಿದವರು, ಪಾಠ ಹೇಳಿದವರು ಇಲ್ಲೇ ನಮಗೆ ಇದೇ ಒಂದು ವೇದಿಕೆಯಲ್ಲಿ ಸಿಗೋದು ನಮ್ಮ ಭಾಗ್ಯ. ಪದಾರವಿಂದಗಳಿಗೆ ಈ ಒಂದು ನನ್ನ ಸಣ್ಣ ಪ್ರಯತ್ನವನ್ನು ನಾನು ಸಮರ್ಪಣೆ ಮಾಡಿ ಕೃತಾರ್ಥನಾಗಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಆಚಾರ್ಯರು ಬೇರೆ ಅನುಗ್ರಹ ಮಾಡಬೇಕು ಇದಕ್ಕೆ. ಸಾಕಷ್ಟು ಆಚಾರ್ಯರ ಒಂದು ಗುಣ ಹೇಳಬೇಕು ಅಂದರೆ ಬಹಳ ನಿಜವಾಗಲೂ ಕ್ಷಮಾ ಗುಣ. ನಾವು ಸಾಕಷ್ಟು ಒಮ್ಮೆ ಸ್ಟೂಡೆಂಟ್ಸ್ ಆಗಿಬಿಟ್ಟಿವಿ ಅಂದರೆ ಆ ಸ್ಟೂಡೆಂಟ್ ಬುದ್ಧಿಗಳೆಲ್ಲ ಬಂದುಬಿಡುತ್ತೆ. ಹಾಗಾಗಿ ತಪ್ಪಿಸ್ಕೊತಿರ್ಬೋದು, ಆ ಕರೆಕ್ಟಾಗಿ ಆ ಟೈಮ್ ಕೊಡದೇ ಇರೋದು. ಅವರು ಎಷ್ಟೋ ಸಹಜವಾಗಿ ಎಷ್ಟೋ ಸಲ ಜ್ಞಾಪಿಸಿ ಕೊಡಬೇಕು, ನೀವು ಮಾಡಬೇಕು, ಈ ಟೈಮ್ಗೆ ಆಗಬೇಕು ಹೀಗೆ ಹೇಳಿ ಕೊನೆಗೂ ತುಂಬ ಅನುಕೂಲ ಮಾಡಿಕೊಟ್ಟು. ನೀವು ನಿಮ್ಮ ಅಧ್ಯಯನ ಮುಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಮಾಡಿ, ಅದರಲ್ಲಿ ಮಾತ್ರ ನಾನು ಎಂದು ಒಂದು ಅಕ್ಷರ ತಪ್ಪಿದ್ರೆ ನಾನು ಒಪ್ಪಲ್ಲ ಅನ್ನೋ ರೀತಿಯಲ್ಲಿ ಬಹಳ ಸ್ಟ್ರಿಕ್ಟ್ ಮಾಡಿಸಿದ್ದಕ್ಕೆ ನಮಗೂ ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ನಾವು ಮಾಡಲಿಕ್ಕೆ ಆಯಿತು. ಇಲ್ಲದೇ ಇದ್ರೆ ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ, ಅವರೇ ಇಂಟ್ರೆಸ್ಟ್ ತೋರಿಸ್ತಾರೆ, ನಾವು ಹೆಂಗಾದರೂ ಬರೆದು ಬಿಡೋಣ ಅಂತ. ಆದರೆ ಎಲ್ಲೂ ಯಾವ ಸಮಯದಲ್ಲೂ ಕೂಡ ಬಿಡದೆ ಅಷ್ಟೇ ಒಂದು ಕ್ಷಮಾ ಇದನ್ನು ತಾಳಿ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಕ್ಕೆ ಆಚಾರ್ಯರಿಗೆ ಮತ್ತೆ ಭೂಯೋ ಭೂಯೋ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಅದರಂತೆ ನಮ್ಮ ಆಚಾರ್ಯರು ಶುಕವಂತ ಅಂತ ಹೇಳಿದಂತೆ ಬಹಳ ಅವರು ಹೇಳುವಾಗ ಶುಕವಂತ ಅನ್ಸಲ್ಲ, ಆದರೆ ಅವರಿಗೆ ಆ ಶುಕವಂತ ಅಂದ್ರೆ ಪ್ರೀತಿಯಲ್ಲಿ ಶುಕವಂತಿ ಹೇಳೋದು ಬಹಳ ಯೋಗವಾಗಿ ಹೇಳ್ತಾ ಹೋಗ್ತಾರೆ. ಅವರು ಕೇಳೋದೇ ನಮ್ಮ ಭಾಗ್ಯ. ಅಂತೂ ಅಲ್ಪಾವಧಿಯಲ್ಲಿ ನನ್ನದೇ ಈ ನನ್ನ ಕೇಸಲ್ಲಿ ಬಹಳ ಅಲ್ಪಾವಧಿಯಲ್ಲಿ ಹೆಚ್ಚು ಗ್ರಂಥಗಳ ಜ್ಞಾನ ಆಗುವಂತೆ ಆಚಾರ್ಯರ ಒಂದು ಶೈಲಿಯಿಂದ ಅನುಗ್ರಹ ಆಯಿತು. ಇವತ್ತು ಒಂದು ಲೈನ್ ಹೇಳ್ತೇನೆ, ನಾಳೆ ಅದನ್ನು ಕಂಠಪಾಠ ಮಾಡಿ ಬಾ ಆಮೇಲೆ ಹೇಳ್ತೇನೆ ಅಂದರೆ ಪ್ರಾಯ ನನಗೆ 60 ವರ್ಷ ಬೇಕಾಗತ್ತೆ ಇಡೀ ಒಂದು ಸಿದ್ಧಾಂತದ ಒಂದು ಸ್ಪರ್ಶ ಮಾಡೋದಕ್ಕೆ. ಆದರೆ ಆಚಾರ್ಯರು 5 ತಾಸು 6 ತಾಸು ಎಲ್ಲಾದರೂ ಯಾವುದೇ ಆದರೂ ಕ್ಷೇತ್ರಕ್ಕೆ ಹೋದರೆ, ಗಯಾ ಕ್ಷೇತ್ರಕ್ಕೆ ಚಾತುರ್ಮಾಸಿ ಸ್ವಾಮಿಗಳ ಚಾತುರ್ಮಾಸಿ ಒಂದಾದರೆ ಆಚಾರ್ಯರ ಚಾತುರ್ಮಾಸಿ ಒಂದು, ನಮಗೆ ನ್ಯಾಯಾಮೃತ ಪಾಠ ಇಡೀ ನ್ಯಾಯಾಮೃತವನ್ನು ಆ ಬರೀ ಚಾತುರ್ಮಾಸದ 30 ದಿವಸಗಳೇ ಅವಧಿ ಹೇಳಿ ಮುಗಿಸಿಬಿಟ್ಟಿದ್ದಾರೆ. ಅಲ್ಲೇ ಪರೀಕ್ಷೆ ಕೊಡಿಸಿ ಸ್ವಾಮಿಗಳು ಎಲ್ಲರಿಗೂ ಸಭಾಷ ಅನ್ನೋ ರೀತಿಯಲ್ಲಿ ಪರೀಕ್ಷೆ ಕೊಡಿಸಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇಷ್ಟು ಅಂದರೆ ಫಾಸ್ಟ್ವಾಗಿ ವೇಗವಾಗಿರುತ್ತೆ ಅಷ್ಟೇ ಹೊರತು ನಾವು ಸರಿಯಾದಂಥ ಲಕ್ಷ್ಯ ಕೊಟ್ಟರೆ ನಿಜವಾಗಲೂ ಸ್ಲೋವಾಗಿ ಮಾಡಿ ಹೇಳಿದ್ರೆ ಬೇಜಾರು ಅನ್ಸುತ್ತೆ, ಯಾಕೆ ನಿಧಾನ ಹೋಗ್ತಾ ಇದೆ ಅಂತ. ಹಾಗೆ ಆಚಾರ್ಯರದ್ದು ಅಂತಹ ಒಂದು ಶೈಲಿ, ಪ್ರಾಚೀನ ಒಂದು ಶೈಲಿ, ಟೈಮ್ ವೇಸ್ಟ್ ಇಲ್ಲ, ಎಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ಫಿಲ್ ಆಗಿರುತ್ತೆ. ಎಲ್ಲಿ ನಿಂತಿದೆ ಅಂದರೆ ಇಲ್ಲಿ ಏನೋದ್ರೆ ಒಂದು ಚರ್ಚೆ ಇದ್ರೆ ನಿಲ್ಲುತ್ತೆ ಅಷ್ಟೇ, ಇಲ್ಲದೇ ಅಂದರೆ ಗ್ರಂಥ ಓದ್ತಾ ಇರೋದು ಓದೋದು ಅದು ಅರ್ಥ ಮಾಡ್ಕೋತಾ ಇರಬೇಕಷ್ಟೇ. ವ್ಯಾಖ್ಯಾನ ಕಮ್ಮಿ, ಅರ್ಥ ಗಾಂಭೀರ್ಯ ಜಾಸ್ತಿ ಅಂತಹ ಆಚಾರ್ಯರ ಶೈಲಿ. ಹೀಗೆ ಆಚಾರ್ಯರ ಒಂದು ಉಪಕಾರ ಸಾಕಷ್ಟು ಆಗಿದ್ದರಿಂದ ಇಷ್ಟು ಒಂದು ಸಂಸ್ಕೃತದಲ್ಲಿ ಮೊದಲು ಬಂದಾಗ ಏನೋ ಆಚಾರ್ಯರು ಬಂದೆ ಅನುವ್ಯಾಖ್ಯಾನದ ಒಂದು ಶ್ಲೋಕವನ್ನು ಕಂಠಪಾಡಿ ಮಾಡಿ ಒಪ್ಪಿಸೋದ್ರೆ ಆಚಾರ್ಯರೇ ನಾನು ಮತ್ತೆ ಹೇಳ್ಕೊಡುವಂಥ ಪ್ರಸಂಗ. ಅಲ್ಲಿ ಹೋಗಿ ಕಂಠಪಾಠ ಮಾಡಿದ್ದೇನೆ ಅಂತ ಮುಂದೆ ನಿಲ್ಲಬೇಕು, ಬರಲ್ಲ, ಮರ್ಚೋಗತ್ತೆ. ಹಾಗೆ ಅವರೇ ಮತ್ತೆ ಹೇಳ್ಕೊಡ್ಬೇಕು, ಆಮೇಲೆ ಅವ್ರು ಹಿಂಗೆ ಓದಬೇಕು, ಈ ಥರ ಕಂಠಪಾಠ ಮಾಡಬೇಕು, ಈಗ ಮುಂದೆ ಈಗ ಹಿಂದೆ ಎಲ್ಲ ಮಾಡ್ಕೊಂಡು ಬಾ ಅಂತ ಹೇಳಿ ಒಂದು ಶ್ಲೋಕನೂ ಬರದೇ ಇರುವಂತಹ ನನ್ನನ್ನು, ಮುಖಂ ಕರವತ್ತಿ ವಾಚಾಲಂ ಅಂತ ಮಹಿಮೆ ಕೇಳ್ತೀವಿ, ಆದರೆ ಒಂದೂ ಶ್ಲೋಕ ಬರದೇ ಇರುವಂತಹ ನನ್ನನ್ನು 1600 ಶ್ಲೋಕಗಳು ಬರುವಂತೆ ಮಾಡಿ ಆಚಾರ್ಯರು ಅಂತಂದರೆ ಅದು ಅವರ ಅನುಗ್ರಹ. ಅದಕ್ಕಿಂತ ನಾನು ಹೆಚ್ಚು ಹೇಳೋದಕ್ಕೆ ಏನು ಸಾಮರ್ಥ್ಯ ಇಲ್ಲ. ಋಗಾಗಮಾತ್ ಜಕೂಪಾರ ಧರಣೇ ಅಕುಶಲೋಪಿಸನ್, ಋಗ್ವೇದಾನ ದೊಡ್ಡ ಸಾಗರ, ನಾನು ಈಜಾಡಲಿಕ್ಕೆ ಬರದೇ ಇರುವಂತಹ ಅವನು, ಆದ್ದರಿಂದ ನನಗೆ ಸಾಧ್ಯ ಇಲ್ಲದೆ ಇರುವಂತಹ ಕೆಲಸ. ವಾತವು ರಾತ ಸಮುನ್ನೀತ ಹೆಗಾಂ ನೌರಿವ ಸಾಗರಂ, ವಾತವು ರಾತ ಗಾಳಿಯ ಒಂದು ಸಮೂಹ, ಶ್ರೀಮದಾಚಾರ್ಯರ ಒಂದು ಪರಂಪರೆ ದೊಡ್ಡ ಗಾಳಿ, ಆ ಗಾಳಿಯ ಸಹಕಾರದಿಂದ
ಸಣ್ಣ ಹಡಗು ಹೇಗೆ ಸಮುದ್ರವನ್ನು ದಾಟಬಹುದೋ ಹಾಗೆ ನನ್ನ ಅಧ್ಯಯನ ಈ ವಿಷಯದಲ್ಲಿ ಋಗ್ವೇದದ ಒಂದು ಭಾಷ್ಯದ ಒಂದು ಅಧ್ಯಯನದ ವಿಷಯದಲ್ಲಿ ಸಾಗಿದೆ. ರಾಚುರಿ ವಂಶ ಜಾತಿಯನ ರಾಘವೇಂದ್ರೇಣ ನಿರ್ಮಿತ ಪ್ರಬಂಧ ಮಣಿಮಾಲೆಯಂ ರಜತಾಂ ಶ್ರೀಶಪಾದಯೋ ಭಗವಂತನಿಗೆ ಇದನ್ನು ಸಮರ್ಪಣೆ ಮಾಡ್ತಾ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯಂತ ಸಜ್ಞಾನ ಸುಶಕ್ತಿ ಪಯೋನಿಧಿ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ದೋಷಗಳಾಗಿದ್ರೆ ಆಚಾರ್ಯ.